ನಮಸ್ಕಾರ. ರಾಘವೇಂದ್ರ ಕಾಸನೀಸರ ಕತೆ ತಬ್ಬಲಿಗಳು. ಜಿ ಎಚ್ ನಾಯ್ಕ್ ಹೀಗೆ ಬರೀತಾರೆ, ಇವರು ರಾಮಾನುಜನ್ರಂತೆಯೇ ಕತೆಗಾರರೆಂದು ಹೆಚ್ಚು ಪ್ರಸಿದ್ಧರಾದವರಲ್ಲ. ಅವರು ಬರೆದ ಕತೆಗಳ ಸಂಖ್ಯೆ ಹೆಚ್ಚಲ್ಲವಾದರೂ ಅವರ ತಬ್ಬಲಿಗಳು ಕನ್ನಡದ ಪ್ರಮುಖ ಪ್ರಬುದ್ಧ ಕತೆಗಳಲ್ಲೊಂದಾಗಿದೆ. ಅಣ್ಣಯ್ಯನ ಮಾನವಶಾಸ್ತ್ರ ಕಥೆಯಲ್ಲಿ ಅಣ್ಣಯ್ಯನ ಸ್ಥಿತಿಯಲ್ಲಿ ಅಸಂಬದ್ಧತೆ ಅತಂತ್ರತೆ ಇದೆ. ಆದರೆ ಜಾಣ ವಿಡಂಬನೆ ದಕ್ಕಿಸಿಕೊಳ್ಳಬಹುದಾದದನ್ನು ಮೀರಿದ ಆಳ ಮತ್ತು ತೀವ್ರತೆಯನ್ನು ಅದು ಪಡೆದುಕೊಳ್ಳುವುದಿಲ್ಲ. ಆದರೆ ತಬ್ಬಲಿಗಳು ಕಥೆಯಲ್ಲಿ ತಂಗಿ ತಮ್ಮ ತಂದೆ ತಾಯಿಯರ ಸಂಬಂಧದಲ್ಲಿರುವ ಅನಿವಾರ್ಯವಾದ ಅಸಂಬದ್ಧ ಮತ್ತು ಅತಂತ್ರ ಸ್ಥಿತಿ ಕಥೆಯಲ್ಲಿ ಭಾವಾಭಿನಯಿತವಾಗುವ ಪ್ರಕ್ರಿಯೆಯಲ್ಲಿ ದುರಂತ ಸೋಸಿಕೊಳ್ಳುತ್ತಾ ಸಾಗುವ ಬಗೆ ಅನನ್ಯ ರೀತಿಯದಾಗಿದೆ. ಕಥೆಯಲ್ಲಿ ಪ್ರಾರಂಭದಲ್ಲಿ ಬಸ್ ಕೆಟ್ಟು ನಿಲ್ಲುವ, ಕೊನೆಯಲ್ಲಿ ರಥ ಕೆಸರಿನಲ್ಲಿ ಸಿಕ್ಕಂತೆ ನಿಂತು ಬಿಡುವ, ತಂಗಿ ರಥಕ್ಕೆ ಬೆಂಕಿ ಬಿತ್ತೆಂದು ಕೂಗುವ, ಪರಸ್ಪರರನ್ನು ಹುಡುಕಾಡುವ, ಒಬ್ಬರಿಗೊಬ್ಬರು ಸಿಕ್ಕಿಯೂ ಸಿಗದಂತಾಗುವ ಇತ್ಯಾದಿ ಸಂಗತಿಗಳೆಲ್ಲ ವಾಸ್ತವಿಕ ವಿವರಗಳಾಗಿ ಸಲ್ಲುತ್ತಲೇ ಸಾಂಕೇತಿಕ ಆಯಾಮವನ್ನು ಮೈಗೂಡಿಸಿಕೊಳ್ಳುತ್ತಾ ಕಥೆಯ ವ್ಯಂಜಕ ಶಕ್ತಿಯನ್ನು ಉದ್ದೀಪಿಸುವಂತಿದೆ. ಇಷ್ಟನೇ ಬರೀತಾರೆ. ವಾಸ್ತವವಾಗಿ ಈ ರಾಘವೇಂದ್ರ ಕಾಸನೀಸ ಅವರದ್ದು ನವ್ಯದಲ್ಲಿ ದೊಡ್ಡ ಹೆಸರು ಅಲ್ಲ ಮಿಕ್ಕವರಂತೆ. ಆದರೆ ಇವರ ತಬ್ಬಲಿಗಳು ಅನ್ನೋ ಕಥಾ ಸಂಕಲನ ಇದೆಯಲ್ಲ, ಅದಕ್ಕೇನೋ ಪ್ರಾಶಸ್ತಿ ಇತ್ತು ಅಂತ ನೆನಪು. ಪಿ ಯು ಸಿಗೆ ಪಠ್ಯವಾಗಿದ್ದಾಗ ನೆನಪು. ಆಗ ಒಂದು ಅಂಕಕ್ಕೆ ಬರೀರಿ, ಎರಡು ಅಂಕಕ್ಕೆ ಬರೀರಿ, ನಾಲ್ಕು ಅಂಕಕ್ಕೆ ಬರೀರಿ ಅಂತ ಕೇಳ್ತಾ ಇದ್ದ ಪ್ಯಾಟ್ರನ್ ಇನ್ನೂ ಬಂದಿರಲಿಲ್ಲ, ತುಂಬ ಹಿಂದೆ. ಹಾಗರೆ ಆಗ ನಾನು ಇದನ್ನು ಪಾಠ ಮಾಡಿದ್ದೆ. ಈಗ ನನಗೆ ಆಶ್ಚರ್ಯ ಆಗುತ್ತೆ, ಪಿ ಯು ಸಿ ಮಕ್ಕಳಿಗೆ ಇಂಥದೊಂದು ಕಥೆನ ಪಾಠ, ಅದು ಏನಪ್ಪ ಮಾಡೋದು, ಹಾಗಾದ್ರೆ ಮೂರು ಕ್ಲಾಸಲ್ಲಿ ಓದಿರ್ಬೇಕು ನಾನು 3 ಗಂಟೆ ತಗೊಂಡು ಅಂತ. ಮತ್ತಿದ್ದು 23 ಪುಟ ಇದೆ ಇಲ್ಲಿ. ನಾನು ಹೇಳಬಹುದಾದ ವಿಮರ್ಶೆ ಒಂದೇ ಒಂದು ವಿಮರ್ಶೆ, ಅದನ್ನು ಆಗಲೇ ನಾಯಕ ಹೇಳಿದ್ದಾರೆ. ಆದರೆ ಅವರಿಗಿಂತ ಇನ್ನಷ್ಟು ಸ್ಪಷ್ಟವಾದ ಸರಳವಾದ ಮಾತುಗಳನ್ನೇ ನಾವು ಹೇಳಬಹುದು. ನವ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾಟಕಗಳಿಗೆ ನಾವು ಏನು ಮಾತಾಡ್ತಾ ಇದ್ವೋ ಅದನ್ನು ಕಥೆಗಳಿಗೂ ಅನ್ವಯಿಸಬಹುದೇ ಅನ್ನುವಂತಹ ಹೊಸ ಆಲೋಚನೆಯನ್ನು ಈ ಕಥೆ ನನ್ನನ್ನು ಹುಟ್ಟಿಸ್ತು. ಅದನ್ನು ನಾನು ಆಮೇಲೆ ಹೇಳ್ತೇನೆ. 23 ಪುಟವನ್ನು ಓದದೆ ಬೇರೆ ದಾರಿಯೇ ಇಲ್ಲ, ಆದ್ದರಿಂದ ನಾನು ಕಥೆಯನ್ನು ಪೂರ್ತಿ ಓದಲೇಬೇಕಿಲ್ಲಿ. ತಬ್ಬಲಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ತಂದೆ ತಾಯಿ ಇಲ್ಲದ ತಬ್ಬಲಿಗಳು, ಮಕ್ಕಳು, ಅನಾಥರು ಇತ್ಯಾದಿ ಇತ್ಯಾದಿ. ಬಹಳವಾದರೆ ಇಡೀ ಪಾದವು ಮುಳುಗುವಷ್ಟು ನೀರಿರಬೇಕು ಆ ಹಳ್ಳದಲ್ಲಿ. ಇಳಿಜಾರಿನಲ್ಲಿ ಸ್ವಲ್ಪ ಮುಂದಕ್ಕೆ ಹರಿದು ನದಿಗೆ ಕೂಡಿದ್ದರಿಂದ ನೀರಿಗೆ ಸಾಕಷ್ಟು ಸೆಳವೂ ಇತ್ತು. ಆದರೆ ನಡು ನೀರಲ್ಲಿ ಬಸ್ಸಿನ ಗಾಲಿಗಳು ಸಿಕ್ಕಿ ಬೀಳುವಷ್ಟು ಕೆಸರು ಕಲಿತಿರುವ ಅಂದಾಜು ಸ್ವತಃ ಡ್ರೈವರ್ನಿಗೆ ಇರಲಿಲ್ಲ. ಯಂತ್ರವನ್ನು ಪೂರ್ಣ ವೇಗದಲ್ಲಿ ಪುನಃ ಶುರು ಮಾಡಿ ಸ್ಟಿಯರಿಂಗ್ ವೀಲನ್ನು ತಿರುವಿ ತಿರುವಿ ಡ್ರೈವರ್ ಬೇಸತ್ತರೂ ಬಸ್ಸು ಮುಂದೆ ಹೋಗಲೊಲ್ಲದು, ಹಿಂದೆ ಸರಿಯಲೊಲ್ಲದು. ಹೊರಗೆ ನೀರು ನಿಮಿಷಕ್ಕೆ ಏರತೊಡಗಿದೆ. ಡ್ರೈವರನ್ನು ಹತಾಶನಾಗಿ ಸಿಟ್ಟಿನಿಂದ ಸ್ಟಿಯರಿಂಗ್ ವೀಲನ್ನು ಒಮ್ಮೆ ಪೂರ್ಣ ತಿರುವಿ ಕೈಬಿಟ್ಟುಬಿಟ್ಟೆ. ಬಸ್ಸು ಒಮ್ಮೆಲೆ ವೇಗದಿಂದ ಮುಂದೆ ಹರಿ ಗಕ್ಕನೆ ನಿಂತು ಬಿಟ್ಟಿತು. ಇದೊಂದು ಸಂಕೇತ ಅಂತ ಇಟ್ಕೊಳ್ಳೋಣ. ತಂಗಿಯು ಚಿಟ್ಟನೆ ಚೀರಿದಳು. ತಲೆಯು ಹಿಂದೆ ಸೀಟಿನ ಸಳಿಗೆ, ಸಳಿ ಅಂದರೆ ಒಂದು ಕಬ್ಬಿಣದ ರಾಡ್ ಇರುತ್ತಲ್ಲ ತಲೆ ಒರಗಿಸ್ಕೊಳ್ಳೋಕ್ಕೆ, ಅದು ಜಜ್ಜಿತ್ತು. ಅರ್ಧ ತೆರೆದು ನಿಂತ ಬಾಗಿಲಿನಿಂದ ನೀರು ಒಳಗೆ ನುಗ್ಗಿತು. ಒಳಗೆ ನಿಂತವರೆಲ್ಲ ಜೋಲಿ ತಪ್ಪಿ ಒಬ್ಬರ ಮೇಲೊಬ್ಬರು ಬಿದ್ದು ಬಿಟ್ಟರು. ತಂಗಿಗೆ ಈ ಎಲ್ಲ ಗೊಂದಲದ ಅರ್ಥವೇ ಆಗಲಿಲ್ಲ. ಕಿಟಕಿಯಿಂದ ದೂರದಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಕಾಣಿಸಿದವು. ತುಂಗಭದ್ರಾ ನದಿಯಂತೆ, ಮಂತ್ರಾಲಯ ಅಂತೆ ಅದು. ನೋಡು ನೋಡುತ್ತಲೇ ನೀರು ಏರಿ ಬಂದು ಬಸ್ಸನ್ನೆಲ್ಲ ಸುತ್ತಿಕೊಂಡಂತೆ ಅವಳಿಗೆನಿಸಿತು. ತಂಗಿ ಮುಖ ಮುಚ್ಚಿಕೊಂಡು ಮತ್ತೊಮ್ಮೆ ಚೀರಿದಳು. ಇಲ್ಲಿರೋದು ತಂದೆ ತಾಯಿ ಮಗ ಮಗಳು ಸೊಸೆ, ಅವಳೊಬ್ಳು ಇಲ್ಲ ಸತ್ತೋಗಿದ್ದಾಳೆ. ಇಲ್ಲಿ ತಂಗಿ ಈ ಥರ ಹುಚ್ಚುಚ್ಚಾಗ ಆಡೋದಕ್ಕೆ, ಹುಚ್ಚುಚ್ಚಾಗಿ ನಾನು ಸೇರಿಸ್ತಾ ಇದ್ದೀನಿ, ಆಡೋದಕ್ಕೆ ಒಂದು ಕಾರಣ ಏನು ಕೊಟ್ಬಿಡ್ತಾರೆ. ಅದೇ ಅವಳಕ್ಕೆ ಅವಳ ಅಣ್ಣನ ಹೆಂಡತಿ ಮನೆ ಬಿಟ್ಟು ಹೋಗಿ ರೈಲು ಸಿಕ್ಕಿ ಆಕ್ಸಿಡೆಂಟಾಗಿ ಸತ್ತೋಗಿದ್ದಾಳಲ್ಲ, ಅವಳೇ ದೆವ್ವಾಗಿ ಬಂದು ಇವಳಿಗೆ ಮೆಟ್ಕೊಂಬಿಟ್ಟಿದ್ದಾಳೆ. ಅದಕ್ಕೆ ಇವಳು ಆಡ್ತಾಳೆ, ಉರಿ ಉರಿ ಅಂತಾಳೆ, ಕಿಟ್ಟ ಅಂತ ಕಿರಿಚ್ಕೋತಾಳೆ ಅಂತ ಒಂದೇನೋ ಒಂದು ಕಾರಣ ಕೊಟ್ಬಿಟ್ಟಿದ್ದಾರೆ. ಅದನ್ನು ನಮ್ಮ ಸಾಮಾಜಿಕ ಕಥೆಗಳು, ಜಾನಪದ ಕಥೆಗಳು ಬೇಕಾಷ್ಟು ದುಡಿಸ್ಕೊಂಡು ಬಿಟ್ಟಿರೋಂತಹ ವಿಷಯ ಆದ್ದರಿಂದ ಅದನ್ನು ನಾವು ಪಕ್ಕಕ್ಕೆ ಸರಿಸ್ಬಿಡ್ಬೋದು. ಯಾಕಂದರೆ ಇಲ್ಲಿ ಕಾರಣ ಇದೆ ಇವಳು ಆಡೋದಕ್ಕೆ, ಆದರೆ ಮಿಕ್ಕೋರು ಆಡೋದಕ್ಕೆ ಕಾರಣಗಳೇ ಇಲ್ಲ. ಆದ್ದರಿಂದ ತಂದೆ ಹಿಂದಿನ ಸಾಲಿನಲ್ಲಿ ತೂಕಡೆ ಸುತ್ತ ಕುಳಿತವರು ಒಮ್ಮೆಲೆ ಬಸ್ಸು ನಿಂತ ರಭಸಕ್ಕೆ ಎಚ್ಚತ್ತರು. ಎಚ್ಚತ್ತು ಸುತ್ತಲೂ ಒಮ್ಮೆ ದೃಷ್ಟಿ ಹಾಯಿಸಿ ಮತ್ತೆ ಮಲಗಿಕೊಂಡರು.
ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ರೆ ಅವ್ರು ಹಾಗೆ ನೋಡ್ಬಿಟ್ಟು ಮಲ್ಕೊಳಕ್ಕಾಗತ್ತಾ? ತಂಗಿಯು ಎರಡನೇ ಸಲ ಚೀರಿದ್ದನ್ನು ಕೇಳಿ ಗಡಬಡಿಸಿಕೊಂಡು ಮತ್ತೆ ಎದ್ದು ಕುಳಿತರು. ಸುತ್ತಲೂ ಏನೋ ಅನಾಹುತ ನಡೆದಿದೆ ಎನ್ನುವುದು ಅವರಿಗೆ ಕ್ರಮೇಣವಾಗಿ ಅರ್ಥವಾಗತೊಡಗಿತು. ತಾಯಿ ಬಹಳ ಗಾಬರಿಯಾಗಿರಲಿಲ್ಲ. ತಂಗಿಯ ಮಗ್ಗುಲಿಗೆ ಕುಳಿತವರು ಅವಳು ಚೀರಿದ್ದನ್ನು ನೋಡಿ ಅವಳ ಭುಜವನ್ನು ಗಟ್ಟಿಯಾಗಿ ಹಿಡಿದಿಡಲು ಪ್ರಯತ್ನಿಸಿದರು. ಅವರ ಹೊಟ್ಟೆಯಲ್ಲಿ ತಣ್ಣೀರು ಸುರಿದಂತಾಯಿತು. ಅವರಿಗೆ ಅನಿಸಿತು, ತಂಗಿಯ ಹುಚ್ಚು ಮತ್ತೆ ಮರುಕಳಿಸಿದೆ ಎಂದು. ಇಲ್ಲವಾದರೆ ಅವಳು ಹಾಗೇಕೆ ಅಷ್ಟು ಅಸಹ್ಯವಾಗಿ ಚೀರಿದಳು? ಮತ್ತು ಇನ್ನೊಂದನ್ನು ಗಮನಿಸಬೇಕು, ತಂಗಿನೇ ಇರ್ಬೋದು, ಆದರೆ ಅವಳ ತಾಯಿಗೆ ಮಗಳು ತಾನೆ ಅವಳು. ಮಗಳ ಹುಚ್ಚು ಇಷ್ಟಕ್ಕೆ ಹೆಚ್ಚಾಯಿತು ಅಂತನ್ನೋ ಪದ ಬರೆಯಲ್ಲ. ತಂಗಿಗೆ ತಂಗಿ ಅಂತಲೇ ಬರೀತಾರೆ, ತಮ್ಮಂಗೆ ತಮ್ಮ ಅಂತಲೇ ಬರೀತಾರೆ. ವಸ್ತುವಾಗ ಅವನ ಮಗ ತಾನೆ ತಂದೆಗೆ. ಹಾಂ, ಇದೊಂದು ತಂತ್ರ. ಏನಾಗಾರೆ ಅವರು ಅಂದರೆ ದೇ ರೆಪ್ರೆಸೆಂಟ್ ಸಮಥಿಂಗ್ ಎಲ್ಸ್ ಅಷ್ಟೆ, ಮೆಟಫರ್ಗಳವರು ಅಂತ. ಇದು ನವೀನದ ತಂತ್ರ. ಇದು ಯಾರು ಮಾಡಿದ್ರೂ ಕತೆಗಳಲ್ಲಿ ಅಂತ ನಾವು ಆಮೇಲೆ ಹುಡುಕಬೇಕಾಗತ್ತೆ. ಪ್ರಯತ್ನಪೂರ್ವಕವಾಗಿ ಇವರನ್ನೆಲ್ಲ ತಪ್ಪಿಸಿ ಮುಂದಿನ ಸೀಟಿನಲ್ಲಿ ಹೋಗಿ ಕುಳಿತಿದ್ದ ತಮ್ಮನಿಗೆ ತಂಗಿಯು ಚೀರಿದ್ದು ಕೇಳಿಸಿರಲಿಲ್ಲ. ಅವನು ಇವರನ್ನೆಲ್ಲ ತಪ್ಪಿಸ್ತಾ ಪ್ರಯತ್ನಪೂರ್ವಕವಾಗಿ ಅಂದರೆ ಇವ್ರ ಸಹವಾಸ ಅವನಿಗೆ ಇಷ್ಟ ಇಲ್ಲ. ಯಾಕೆ? ಹೆಂಡತಿನ ಕಳ್ಕೊಂಡಿದ್ದಾನೆ. ಹೆಂಡತಿ ಸತ್ತಿದ್ದು ಯಾಕೆ ಅಂದರೆ ತಾಯಿಯಿಂದ ಅಂತ ಅವನು ಗೊತ್ತಿದೆ. ಈ ಥರ ಮುಂದೆ ಕತೆ ಹುಡುಗರಿಗೆ ಹೇಳ್ತಿದ್ದೆ ಮಕ್ಕಳಿಗೆ. ಇದೇನು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಲ್ಲ, ನೀವು 20 ಸಲ ಓದಿರಬೇಕು. ಓದಿದ್ರೆ ಮಾತ್ರ ನನ್ನ ವಿಮರ್ಶೆ ಅರ್ಥ ಆಗುತ್ತೆ. ಏನೂ ಓದಿಲ್ಲ, ಹೌದಾ, ಅದಕ್ಕೆ ನಾ ಯಾವಾಗ ಸತ್ತೋದು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ ಅಂತ. ಆ ಕೆಲಸ ನಾನು ಇಲ್ಲಿ ಮಾಡಿಬಿಡ್ತಾ ಇದ್ದೀನಿ, ನಿಮಗೆ ನಾನೇ ಮುಂಚೆ ಹೇಳಿಬಿಡ್ತಾ ಇದ್ದೀನಿ. ನೀವು ಹೇಗೂ ಓದಿರೋರೇ ಓದುವರೇ. ಅದರಿಂದ ಅವನ ಮಗ್ಗುಲಲ್ಲಿ ಮರೆಬಿಟ್ಟು ಕುಳಿತಿದ್ದ ಹೆಂಗಸು ಅವನ ಮೈ ಮೇಲೆ ಬಿದ್ದು ಬಿಟ್ಟಳು. ಮರೆಬಿಟ್ಟು ಅಂದರೆ ಒಂದೇ ಸೀಟಲ್ಲಿ ಗಂಡಸರು ಹೆಂಗಸು ಕೂತ್ಕೋಬೇಕಾದಾಗ ಮಧ್ಯೆ ಒಂಚೂರು ಜಾಗ ಬಿಟ್ಟಿರ್ತಾರೆ, ಮೈಗೆ ಮೈ ತಾಕಬಾರ್ದು ಅಂತ. ಆದರೆ ಈ ಬಸ್ಸು ಇಷ್ಟೊಂದು ಕುಲ್ಕಾಡಿದ್ರಿಂದ ಅವಳು ಇವನ ಮೈ ಮೇಲೆ ಬಿದ್ದುಬಿಟ್ಳು. ಅವಳು ಮುಡಿದಿದ್ದ ಮಲ್ಲಿಗೆ ವಾಸನೆ ಅವನಿಗೆ ಆ ಅಪಘಾತವನ್ನು ಮರೆಯಿಸಿಬಿಟ್ಟಿತ್ತು. ಎಷ್ಟೋ ದಿವಸಗಳ ನಂತರ ಹೆಣ್ಣಿನ ಮೈ ಅವನ ಮೈಗೆ ಅಷ್ಟು ರಭಸವಾಗಿ ತಾಕಿತ್ತು. ಸ್ಪರ್ಶ ಹಾಗೂ ವಾಸನೆ ಇವೆರಡರ ಅನುಭವವು ಒಂದರಲ್ಲೊಂದು ಬೆರೆತು ಅವಳ ಸ್ಪರ್ಶಕ್ಕೇನೆ ಮಲ್ಲಿಗೆಯ ಪರಿಮಳವಿದ್ದಂತೆ ಅವನಿಗೆ ಎನಿಸಿತು. ಮರುಕ್ಷಣವೇ ತಾಯಿಯು ಹಿಂದಿನ ಸೀಟಿನಿಂದ ದುರುಗುಟ್ಟಿ ನೋಡುತ್ತಿರಬಹುದೆಂದು ಹೆದರಿಕೆಯಾಯಿತು. ನಿರುಪಾಯನಾಗಿ ದೂರ ಸರಿದು ಕುಳಿತುಕೊಂಡ. ಮತ್ತೆ ಹೆಂಡತಿನ ಕಳ್ಕೊಂಡಿದ್ದಾನಲ್ಲ ಅವನು, ಅದರಿಂದ ಈ ಅಚಾನಕ್ ಆದಂತಹ ಈ ಒಂದು ಹೆಣ್ಣಿನ ಸ್ಪರ್ಶ ಅವನ ಮನಸ್ಸಿನಲ್ಲಿ ಭಾವನೆಗಳನ್ನ ಎಬ್ಬಿಸ್ತು ಅಂತ ಹೇಳೋದಕ್ಕೆ. ಬಸ್ಸು ನಿಂತಲೇ ನಿಂತಿತ್ತು. ಡ್ರೈವರನ್ನು ಬೇಸತ್ತು ಬೀಡಿಯನ್ನು ಬಾಯಲ್ಲಿ ಇಟ್ಟು ಕಡ್ಡಿ ಕೊರೆದು ಮೇಲೆ ಮುಖ ಮಾಡಿ ಪುಕ್ ಎಂದು ಹೊಗೆ ಬಿಟ್ಟ. ಮುಂದಿನ ಬಾಗಿಲು ಹತ್ತಿರ ನಿಂತಿದ್ದ ಕಂಡಕ್ಟರ್ ಈ ಅಪಘಾತವೆಲ್ಲ ಒಂದು ರೊಟೀನ್ ಎನ್ನುವಂತೆ ಒಮ್ಮೆ ಬಸ್ಸಿನಲ್ಲಿದ್ದವರ ಕಡೆಗೆಲ್ಲ ಕಣ್ಣು ಹಾಯಿಸಿ ನಕ್ಕ. ಬಸ್ಸನ್ನು ನೀರಿನಲ್ಲಿ ಹಾಕಿ ನಮ್ಮನ್ನೆಲ್ಲ ಇಲ್ಲಿಯೇ ಅರ್ಪಣ ಮಾಡಬೇಕಂತೀಯನೆಯ ಮಹಾರಾಯ. ಸಮೀಪದಲ್ಲಿ ಕುಳಿತಿದ್ದ ವೃದ್ಧ ವಿಧವೆಯು ಕಂಡಕ್ಟರ್ನ ಕಡೆಗೆ ಮುಖ ಮಾಡಿ ಡ್ರೈವರ್ನ ಕಡೆಗೆ ಕಣ್ಣು ಮಾಡಿ ಸಿಡಿಮಿಡಿಗೊಂಡಳು. ಕೈಯಲ್ಲಿಯ ಗಂಟನ್ನು ಅದು ಒಂದು ಕೂಸು ಎನ್ನುವಂತೆ ಹೊಚ್ಚಿಕೊಂಡು ಹಿಡಿದು ಅತ್ತಿತ್ತ ನೋಡಿದಳು. ತನ್ನ ತಕರಾರನ್ನು ಯಾರಾದರೂ ಅನುಮೋದಿಸುತ್ತಾರೆಯೇ ಎಂದು. ಆದರೆ ಎಲ್ಲರೂ ಸುಮ್ಮನಿದ್ದುದನ್ನು ನೋಡಿ ಕಡೆಗೆ ತಾನೇ ಮುಂದುವರಿಸಿದಳು. ಕಾಶಿಯಿಂದ ರಾಮೇಶ್ವರದವರೆಗೆ ಎಲ್ಲ ತೀರ್ಥಯಾತ್ರೆ ಮುಗಿಸಿ ಬಂದಿದ್ದೇನೆ. ತಿರುಪತಿ ಬೆಟ್ಟಕ್ಕೆ ಬಸ್ಸಿನಲ್ಲಿ ಹತ್ತಿದ್ದೇನೆ. ಬದರಿಗೆ ಕೂಡ ಬಸ್ಸಿನಲ್ಲಿಯೇ ಹೋಗಿ ಬಂದಿದ್ದೇನೆ. ಆದರೆ ಇಂಥ ಅನಾಹುತ ಎಲ್ಲಿಯೂ ಕಾಣಲಿಲ್ಲಮ್ಮ. ಈ ಪ್ರೈವೇಟ್ ಬಸ್ ಸರ್ವಿಸ್ಗಳ ಹಣೆ ಬರಹವೇ ಇಷ್ಟು. ಜಟಕ ನಡೆಸೋ ಪೋಲಿಗಳನ್ನು ಬಸ್ ನಡೆಸೋಕ್ಕೆ ನೇಮಿಸುತ್ತಾರೆ. ಹಾಗೂ ತಾನು ಅಂದದ್ದನ್ನು ಸಮರ್ಥಿಸಿಕೊಳ್ಳಲು ಅವಳು ಕೈಗಂಟಿನಲ್ಲಿದ್ದ ಜಪಮಾಲೆಯನ್ನು ತೆಗೆದುಕೊಂಡು ಎಣಿಸತೊಡಗಿದಳು. ಉತ್ತರ ಕೊಡುವುದಂತೂ ದೂರವೇ ಉಳಿಯಿತು. ಅವಳ ಮಾತು ಮುಗಿಯುವವರೆಗೆ ಕಂಡಕ್ಟರ್ ಅಲ್ಲಿ ನಿಂತಿರಲಿಲ್ಲ. ಯಾವಾಗಲೂ ದೂರ ಸರಿದು ಹೋಗಿದ್ದ. ಡ್ರೈವರ್ನ ಹಿಂದಿನ ಸೀಟಿನಲ್ಲಿಂದ ಕಪ್ಪು ಬಣ್ಣದ ವೈಶ್ಯನೊಬ್ಬ ದೊಡ್ಡ ಧ್ವನಿಯಲ್ಲಿ ಕಂಠಶೋಷಣೆ ನಡೆಸಿದ್ದ. ಅವನೇನೋ ಕಿರಿಚ್ಕೋತಾ ಇದ್ದಾನೆ ಅಂತ. ಕಡೆಯ ಪ್ರಯತ್ನವೆಂದು ಕಂಡಕ್ಟರನ್ನು ಕೆಳಗಿಳಿದು ಬಸ್ಸಿನಲ್ಲಿದ್ದವರ ಸಹಾಯದಿಂದ ಬಸ್ಸನ್ನು ನೂಕಿ ದಂಡೆಗೆ ತರಲು ಪ್ರಯತ್ನಿಸಿದ. ಕೆಸರಿನಲ್ಲಿ ಹೂತ ಗಾಲಿಗಳು ಕಿತ್ತಿಕೊಂಡೆದ್ದುವು. ಬುರುಗು ಬುರುಗಾಗಿ ನೀರು ಗಾಲಿಯ ಹತ್ತಿರ ಇಬ್ಬದಿಯಾಗುವುದನ್ನು ತಂಗಿ ಕಿಟಕಿಯಿಂದ ದಿಟ್ಟಿಸುತ್ತಾ ಕುಳಿತಿದ್ದಳು. ನೀರಿನಲ್ಲಿ ತೇಲುತ್ತ ಹೊರಟ ಬಸ್ಸು ತಿರುಗಣೆಯ ಮಡುವಿನಲ್ಲಿ ಸಿಕ್ಕು ಬುಗರಿಯಂತೆ ಗಿರಿಗಿರಿ ತಿರುಗಿದಂತೆ ಅವಳಿಗೆ ಭಾಸವಾಯಿತು. ಬಸ್ಸನ್ನು ದಂಡೆಗೆ ಮುಟ್ಟಿಸಿ ಕಂಡಕ್ಟರನ್ನು ಹಿಡಿದು ಎಲ್ಲರೂ ಒಬ್ಬೊಬ್ಬರಾಗಿ ಬಸ್ಸನ್ನೇರುವಷ್ಟರಲ್ಲಿಯೇ ಬಹಳ ಹೊತ್ತಾಗಿತ್ತು. ಬಸ್ಸು ವೇಗವಾಗಿ ಮುಂದೆ ಹೊರಟಿತು. ಎಷ್ಟೆಲ್ಲ ತೀರ್ಥಯಾತ್ರೆ ಮುಗಿಸಿ ಬಂದಿದ್ದೀರಿ, ನೀವು ತುಂಬ ಪುಣ್ಯವಂತರು ತಾಯಿ. ಹೀಗೆ ನೀವು ಮಂತ್ರಾಲಯಕ್ಕೇನ ಹೊರಟದ್ದು? ಜಪಮಾಲೆಯ ಎಣಿಕೆಯಲ್ಲಿ ಗರ್ಕಾಗಿದ್ದ ವೃದ್ಧ ವಿಧವೆಯನ್ನು ನೋಡುತ್ತಾ ಕೌತುಕದಿಂದ ಆ ಹೆಂಗಸು ಕೇಳಿದಳು.
ಅವಳ ಮುಖ ನಿಸ್ತೇಜವಿತ್ತು. ಹಣೆಯ ಮೇಲೆ ಬಹಳ ದೊಡ್ಡ ಕುಂಕುಮವಿದೆ. ಅವಳಿಗೆ ಏನಾದರೂ ರೋಗವಿರಬೇಕು. ಮೈಯೊಣಗಿ ಕೈಯ ಮೇಲಿನ ನರಗಳೆಲ್ಲ ಉಬ್ಬಿ ನಿಂತಿವೆ. ಕಣ್ಣುಗಳು ಒಳನಟ್ಟು ಕೆಳಗೆಲ್ಲ ಕಪ್ಪುಗೆರೆಗಳು ಬಿದ್ದಿವೆ. ಅವಳ ಮೈಗೆ ಮೈ ಹಚ್ಚಿ ಅಶಕ್ತರಾಗಿದ್ದ ಇಬ್ಬರು ಹುಡುಗರು ಕುಳಿತಿದ್ದರು. ಹೀಗೆ ಪ್ರಯಾಣಿಕರನ್ನು ಬೇರೆ ಬೇರೆ ಪರಿಚಯಿಸ್ತಾರೆ. ಎಲ್ಲರೂ ಅಸಂಗತರೇ ಅಂತ ವಿಧವೆ ಹೇಳಿದಳು. 2 ವರ್ಷದಿಂದ ಮನೆಯನ್ನೇ ಕಂಡಿಲ್ಲ, ತೀರ್ಥಯಾತ್ರೆಯಲ್ಲೇ ಇದ್ದೇನೆ. ಆದರೆ ಹೋಗಿ ನೋಡಬೇಕಾದದ್ದು ಇನ್ನೂ ಬಹಳ ಇದೆ. ನೀವೇನು ಈಗ ಅಷ್ಟರಲ್ಲಿಯೇ ನಡುರಸ್ತೆಯಲ್ಲಿ ನಿರಂಕುಶವಾಗಿ ಹೊರಟಿದ್ದ ಚಕ್ಕಡಿ ಅಂದರೆ ಗಾಡಿ ಅಂತ ಬದಿಗೆ ಸರಿಸಲು ಡ್ರೈವರನ್ನು ಕರ್ಕಶವಾಗಿ ಒಂದೇ ಸಮನೆ ಹಾರ್ನ್ ಬಾರಿಸಿದ್ದರಿಂದ ಹಾರ್ನಿನ ಆ ಧ್ವನಿಯಲ್ಲಿ ಅವಳ ಶಬ್ದಗಳೆಲ್ಲ ಮುಳುಗಿ ಹೋದವು. ಹಾರ್ನಿನ ಸಪ್ಪಳವು ನಿಂತಾಗ ಹೆಂಗಸು ವಿಧವೆಗೆ ಹೇಳುತ್ತಿದ್ದಳು. ಅಂದರೆ ವಿಧವೆ ಕೇಳಿದ ಮಾತೆಲ್ಲ ಮುಗಿದು ಅದಕ್ಕೆ ಹೆಂಗಸು ಉತ್ತರ ಕೊಡೋಕೆ ಶುರು ಮಾಡಿದಾಳೆ. ಎಂತೆಂಥ ಡಾಕ್ಟರಿಗೆಲ್ಲ ತೋರಿಸಿದ್ದಾಯಿತು, ಪಥ್ಯ ಉಪಚಾರವನ್ನು ಮಾಡಿದ್ದಾಯಿತು, ದೇವರು ದಿಂಡರಿಗೆ ನಡಕೊಂಡದ್ದಾಯಿತು, ಏನೂ ಉಪಯೋಗವಾಗಲಿಲ್ಲ. ಯಾರೋ ಪುಣ್ಯಾತ್ಮರು ಹೇಳಿದರು, ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿ ಬರ್ರಿ, ಖಂಡಿತ ಗುಣವಾಗುತ್ತದೆ ಎಂದು. ಅದಕ್ಕೆ ಮಂತ್ರಾಲಯಕ್ಕೆ ಹೊರಟಿದ್ದೇನೆ. ಏನು ಕಡಿಮೆಯಾಗುವುದು, ಏನು ಕತೆ? ಮತ್ತೇನು ಅಂಜಿಕೆ ಇಲ್ಲ ನನಗೆ. ಆದರೆ ಪಾಪ ಇಷ್ಟು ಎಳೆ ಹುಡುಗರು, ನಾಳೆ ನಾ ಹೋದರೆ ಈ ಹುಡುಗರ ಗತಿಯೇನು? ತಾಯಿಯು ಅವರಿಬ್ಬರ ಕಡೆಗೆ ನೋಡಿದಳು. ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ಆ ಹುಡುಗರಿಬ್ಬರು ಆಜ್ಞಾಧಾರಕರಾಗಿ ತಾಯಿಯ ಕಣ್ಣಲ್ಲಿ ನೋಡಿದರು. ಶ್ರದ್ಧೆ ಇಡೀರಮ್ಮ, ರಾಯರು ಮಹಾಮಹಿಮರು, ಎಲ್ಲ ಒಳ್ಳೆಯದಾಗುತ್ತದೆ. ಇಂಥ ಎಷ್ಟೋ ಘಟನೆಗಳನ್ನು ನಾನು ಸ್ವತಃ ನೋಡಿದವಳಿದ್ದೇನೆ. ಯಾರು ಹಾಗೆ ಹೇಳಿದರೆಂಬುದನ್ನು ನೋಡಲು ಆ ಹೆಂಗಸು ತಿರುಗಿದಳು. ಮಧ್ಯಮ ವಯಸ್ಸಿನ ಒಬ್ಬ ಮುತ್ತೈದೆ ಇದ್ದಳು. ಹೀಗೆ ಕ್ಯಾರೆಕ್ಟರ್ಗಳು ಆಡಾಗ್ತಾ ಹೋಗ್ತಾರೆ ಒಬ್ಬೊಬ್ಬರಾಗಿ. ಅವಳ ಗಲ್ಲದ ತುಂಬೆಲ್ಲ ಅರಿಶಿನ ಮೆತ್ತಿದೆ. ಅವಳ ಸಣ್ಣ ಮೂಗಿನ ಮಾನದಿಂದ ಮೂಗ್ಬೊಟ್ಟು ಬಹಳೇ ದೊಡ್ಡದಿದೆ. ಮುತ್ತೈದೆ ಹೆಂಗಸನ್ನು ನೋಡಿ ನಕ್ಕಳು. ಹೆಂಗಸು ಏನೋ ಮಾತಾಡಬೇಕೆಂದು ಮನಸ್ಸಿನಲ್ಲಿ ಎಣಿಕೆ ಹಾಕುವಷ್ಟರಲ್ಲಿಯೇ ಆ ಮುತ್ತೈದೆಯೇ ಮಾತಿಗೆ ಆರಂಭಿಸಿದಳು. ಮಂತ್ರಾಲಯ ಮಹಾಪುಣ್ಯಕ್ಷೇತ್ರವಮ್ಮ, ಎಂತೆಂಥ ಅದ್ಭುತ ಇಲ್ಲಿ ನಡೆದು ಹೋಗಿದೆ. ಮಠದಲ್ಲಿ ರಾಯರ ಮಂಗಳಾರತಿ ಆದ ಮೇಲೆ ಭಕ್ತರಿಗೆ ಮಂಗಳಾರತಿ ಕೊಡಲಿಕ್ಕೆ ಒಬ್ಬ ಹುಡುಗನಿದ್ದಾನೆ. ಅವನನ್ನು ನೀವು ಹೋದ ಮೇಲೆ ನೋಡಿಯೇ ನೋಡುತ್ತೀರಿ. ಆ ಹುಡುಗ 4 ವರ್ಷಗಳ ಹಿಂದೆ ಇಲ್ಲಿ ಬಂದಾಗ ಅವನಿಗೆ ನಾಲ್ಗೆ ಸರಿಸಲು ಕೂಡ ಬರುತ್ತಿರಲಿಲ್ಲ, ಹುಟ್ಟು ಮೂಕ. ಆದರೆ ಈಗ ಸೇವೆ ಮಾಡಿ ತೊದಲು ಮಾತಾಡುತ್ತಾನೆ. ಒಂದೇ ಎರಡೇ ಇಂಥ ಎಷ್ಟೋ ಘಟನೆಗಳನ್ನು ನಾನು ಕಣ್ಣಾರೆ ಕಂಡವಳಿದ್ದೇನೆ. 1 ತಿಂಗಳ ಹಿಂದೆಯಂತೂ ಅದ್ಭುತ ಘಟನೆ ನಡೆಯಿತು. ತಲೆ ಕೆಟ್ಟಿದೆ ಎಂದು ಒಬ್ಬ ಗಂಡಸನ್ನು ಸೇವೆಗೆ ಕರೆದುಕೊಂಡು ಬಂದಿದ್ದರು. ಆತ ದಿನಾಲೂ ಪೂಜೆಯ ವೇಳೆಗೆ ರಾಯರ ಮುಂದೆ ದಳದಳ ಕಣ್ಣೀರು ಸುರಿಸುತ್ತಾ ನಿಂತು ಬಿಡುತ್ತಿದ್ದ. ಒಂದು ದಿವಸ ಏನನ್ನಿಸಿತೋ ಏನೋ ಅವನಿಗೆ, ಯಾರಿಗೆ ಗೊತ್ತು, ರಾತ್ರಿ ನದಿಗೆ ಹೋದ. ಬಹುಶಃ ಜೀವ ಕೊಡಲಿಕ್ಕೆ ಇರಬೇಕು. ನೀರಲ್ಲಿ ಇಳಿಯುತ್ತಿದ್ದಾಗ ಅವನನ್ನು ಯಾರೋ ಕರೆದಂತಾಯಿತು. ಹಿಂದೆ ನೋಡಿದ ಒಬ್ಬ ತೇಜಸ್ವಿಯಾದ ಆಚಾರ್ಯರು ನಿಂತಿದ್ದರು. ಸ್ನಾನ ಮುಗಿಯಿತು, ಶುಚಿಯಾದಿ, ಮೇಲೆ ಬಾಯನ್ನು ಎಂದು ಅವನನ್ನು ಮೇಲೆ ಕರೆದು ಹೇಳಿದರು. ಇದೋ ಈ ಗೋಪಿ ಚಂದನ ಹಚ್ಚಿಕೋ, ಒಳಗೆ ಮಾರುತಿಯ ದರ್ಶನ ತೆಗೆದುಕೊಂಡು ಮನೆಗೆ ಹೋಗು. ಮಂತ್ರಿಸಿದವನಂತೆ ಮೇಲೆ ಬಂದು ಗೋಪಿ ಚಂದನ ತೆಗೆದುಕೊಂಡು ಅವನು ಗುಡಿಯ ಕಡೆಗೆ ಹೊರಟ. ಅವನಿಗೆ ಆಗ ಏನೂ ಅನಿಸಿಯೇ ಇರಲಿಲ್ಲ, ಯಾರೋ ಒಬ್ಬರು ಆಚಾರ್ಯರಿರಬೇಕು ಎಂದಷ್ಟೇ ಅನಿಸಿತ್ತು. ಆದರೆ ಮುಂದೆ ಹೋದವನು ಅಕಸ್ಮಾತ್ತಾಗಿ ಹಿಂದೆ ತಿರುಗಿ ನೋಡಿದ, ಅವರು ಅಲ್ಲಿರಲಿಲ್ಲ. ಅದು ಆಗ ಅವನ ಲಕ್ಷ್ಯಕ್ಕೆ ಬರಲಿಲ್ಲ. ನಡುರಾತ್ರಿಯಲ್ಲಿ ನೇರವಾಗಿ ಗುಡಿಯ ಆವಾರದೊಳಗೆ ಹೊಕ್ಕು ಮಾರುತಿಯ ದರ್ಶನ ತೆಗೆದುಕೊಂಡು ರಾಯರ ವೃಂದಾವನದ ದರ್ಶನಕ್ಕೆ ಹೋದವ ಅಲ್ಲೇ ಎಚ್ಚರ ತಪ್ಪಿ ಹೊಸ್ತಿಲ ಹತ್ತಿರ ಬಿದ್ದುಬಿಟ್ಟ. ಅವನಿಗೆ ಎಚ್ಚರ ಆದಾಗ ಬೆಳಗಾಗಿತ್ತು. ಮಠದ ಪೂಜಾರಿಗಳೆಲ್ಲ ಬೆರಗು ಬಿಟ್ಟು ನಿಂತು ಬಿಟ್ಟಿದ್ದರು. ಯಾಕೆಂದರೆ ರಾತ್ರಿ 10ಕ್ಕೆ ಗುಡಿಯ ಬಾಗಿಲುಗಳನ್ನೆಲ್ಲ ಭದ್ರವಾಗಿ ಹಾಕಿ ಬೀಗ ಹಾಕುತ್ತಾರೆ. ಒಳಗೆ ಹೋಗಲು ಬೇರೆ ಹಾದಿಯೇ ಇಲ್ಲ. ನೋಡಿದರೆ ಬಾಗಿಲುಗಳೆಲ್ಲ ಭದ್ರವಾಗಿ ಇದ್ದಂತೆ ಇವೆ. ಅವನನ್ನು ಕೇಳಿದರೆ ಅವನು ಆಗ ಏನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ. ಮುಂದೆ 3-4 ದಿವಸ ಒಂದೇ ಸಮನೆ ರಾತ್ರಿ ಭೆಟ್ಟಿಯಾದ ಆಚಾರ್ಯರನ್ನು ಅವನು ಊರಲ್ಲೆಲ್ಲ ಹುಡುಕಾಡಿದ. ಅವರೇ ಇಲ್ಲಿ ಬರಬೇಕು, ರಾಯರೇ ಪ್ರತ್ಯಕ್ಷ ಫಲ ಕೊಟ್ಟು ಹೋಗಿದ್ದರು. ಆ ಗಂಡಸು ಈಗ ಎಲ್ಲವನ್ನು ಬಿಟ್ಟು ದಾಸನಾಗಿದ್ದಾನೆ. ಹೀಗೆ ಪ್ರವಾಡಗಳನ್ನು ಹೇಳ್ತಾ ಹೋಗ್ತಾರೆ. ಮಂತ್ರಾಲಯವು ಸಮೀಪಿಸಿತ್ತು. ಬಸ್ಸಿನ ಕಿಟಕಿಯಿಂದ ಹೊರಗೆ ನೋಡಿದರೆ ಮಗ್ಗುಲಲ್ಲೇ ತುಂಗಭದ್ರಾ ನದಿಯು ಮೌನವಾಗಿ ಟಿಸಿಲು ಟಿಸಿಲಾಗಿ ಹರಿಯುವುದು ಕಾಣಿಸುತ್ತಿತ್ತು. ಸುಣ್ಣಾಬಳಿದ ಮಠದ ದೊಡ್ಡ ದೊಡ್ಡ ಗೋಡೆಗಳು ಸರಿದು ಸಮೀಪಕ್ಕೆ ಬರುವಂತೆ ಅನಿಸುತ್ತಿತ್ತು. ರೋಹಿಷ್ಠ ಹೆಂಗಸಿನ ಮುಖ ತುಸುವೇ ಅರಳಿತು. ಕಂಪಿಸುವ ಧ್ವನಿಯಲ್ಲಿ ಅವಳೆಂದಳು, ಹಾಗಾದರೆ ನನಗೂ ಕಡಿಮೆ ಆದೀತೇನಮ್ಮ, ಯಾರು ತಾಯಿ ನೀವು, ಇಷ್ಟೆಲ್ಲ ಕಣ್ಣಾರೆ ನೋಡಿದ್ದೀರಿ, ನೀವು ಇಲ್ಲಿ ಸೇವೆಗೆ ಬಂದಿದ್ದೀರಾ? ಮುತ್ತೈದೆಯು ನಕ್ಕಳು ಕಾರಣವಿಲ್ಲದೆ.
ಹಾಗೂ ಕೆಳಗಿಟ್ಟಿದ್ದ ಚೀಲವನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಾ ಹೇಳಿದಳು, ನಾನು ಹೊರಗಿನವಳಲ್ಲ, ಇಲ್ಲಿಯವಳೆ. ನಮ್ಮ ಮನೆಯವರು ಇಲ್ಲಿಯ ವೈದ್ಯಕೀಯ ಮಾಡುತ್ತಾರೆ. ನೀವು ಇಲ್ಲಿ ಬರುವುದು ಇದು ಮೊದಲನೇ ಸಲವೆಂದು ಕಾಣುತ್ತದೆ. ಅದು ಬಂದೇ ಬಿಟ್ಟಿತು ಮಂತ್ರಾಲಯ. ನೀವು ಅಲ್ಲೇ ಇಲ್ಲೇ ಇಳಿಯಬೇಡಿರಿ, ಮಠದ ಛತ್ರದಲ್ಲಿಯೇ ತಂಗಿರಿ. ಬೇರೆ ಕಡೆಗೆ ಹೋದರೆ ಸುಮ್ಮನೆ ದುಡ್ಡು ತೆತ್ತಬೇಕಾಗುತ್ತದೆ. ಬಸ್ಸು ಗರಕ್ಕನೆ ಹೊರಳಿತು. ಏಳಬೇಕೆಂದ ಮುತ್ತೈದೆಯು ಮತ್ತೆ ಸೀಟಿನಲ್ಲಿಯೇ ಕುಕ್ಕರಿಸಿದಳು. ಬರುತ್ತೇನಮ್ಮ, ನಾಳೆ ನಿಮ್ಮನ್ನು ನದಿಯ ಮೇಲೆ ಭೇಟಿಯಾಗುತ್ತೇನೆ. ಮರದ ಬಾಗಿನ ಕೊಡುವುದಿದ್ದರೆ ನನಗೆ ಕೊಟ್ಟು ಬಿಡಿರಿ, ಬೇರೆ ಯಾರಿಗೂ ಕೊಡಬೇಡಿರಿ. ನನ್ನ ಹೆಸರು ಕಲಾವತಿ, ಇಲ್ಲಿ ಎಲ್ಲರೂ ನನಗೆ ಕಲ್ಲುವ ಎನ್ನುತ್ತಾರೆ. ಮತ್ತೆ ಯಾರಾದರೂ ಕೇಳಿದರೆ ಕಲ್ಲುವನಿಗೆ ಕೊಡುತ್ತೇನೆಂದು ಹೇಳಿಬಿಡಿರಿ. ಹೆಂಗಸಿಗೆ ವಿಚಾರ ಮಾಡಲಿಕ್ಕೂ ಆಸ್ಪದ ಕೊಡದೆ ಕಲ್ಲುವನು ಅವಳಿಂದ ವಾಗ್ದಾನ ತೆಗೆದುಕೊಂಡು ಬಿಟ್ಟಿದ್ದಳು. ಹೊರಗೆ ದೂರದಲ್ಲಿ ನದಿಯ ನೀರು ಸಣ್ಣ ಹುಡುಗರು ಬಿಸಿಲಲ್ಲಿ ಹಿಡಿದು ನಿಂತ ಕನ್ನಡಿಯ ತುಣುಕಿನಂತೆ ತಕಪಕ ಹೊಳೆಯುತ್ತಿತ್ತು. ಪ್ರವಾಸದಿಂದ ದಣಿದು ಹೋಗಿದ್ದ ಜನರ ಮ್ಲಾನ ಮುಖಗಳು ಹೊರಗಿನ ನೋಟಕ್ಕಾಗಿ ಹಾ ತೊರೆದು ಕಿಟಕಿಯ ಹತ್ತಿರ ನೆರೆದವು. ಬಸ್ ಸ್ಟ್ಯಾಂಡನ್ನು ಮುಟ್ಟಿದಾಗ ತಮ್ಮನ್ನು ಮಲ್ಲಿಗೆಯ ವಾಸನೆಯ ತಪ್ಪು ದಾರಿ ಹಿಡಿದು ಗತ ಜೀವನದ ನೆನಪುಗಳ ಘೋರ ಅರಣ್ಯದಲ್ಲಿ ಕಳೆದುಕೊಂಡು ಹೋಗಿದ್ದ. ತಂಗಿಯು ಗಾಳಿಯ ಕೆಳಗೆ ಬುರುಗು ಬುರುಗಾಗಿ ಮೇಲೇರಿ ಬರುತ್ತಿದ್ದ ನೀರನ್ನು ನೆನೆದು ಥರಥರ ನಡುಗುತ್ತಿದ್ದಳು. ತಾಯಿಯು ಗಟ್ಟಿಯಾಗಿ ಹಿಡಿದುಕೊಂಡು ಶೂನ್ಯ ಮನಸ್ಕರಾಗಿ ಕುಳಿತಿದ್ದರು. ತಂದೆಯು ಇನ್ನೂ ಅರಣಿದ್ರೆಯಲ್ಲಿ ತೂಕಡಿಸುತ್ತಿದ್ದರು. ಅಂದರೆ ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ, ಎಲ್ಲರೂ ಅವರವರದೇ ಪ್ರಪಂಚ. ಈಗ ನಾಲ್ಕು ಜನ ಇಲ್ಲಿ ಮುಖ್ಯವಾದ ಧರ್ಮಿಕವರೆಲ್ಲ ಬಂದು ಹೋಗೋರಷ್ಟೇ, ಅವರು ಅಸಂಗತರೆ ಹೇಗೆ ಅಂತ ಆಮೇಲೆ ನೋಡೋಣ. ಬೆಳಗಾಗಲು ಇನ್ನೂ ಒಂದು ತಾಸಿದ್ದರೂ ಜನರು ನದಿಯ ದಂಡೆಯಲ್ಲಿ ನೆರೆದಿದ್ದಾರೆ. ಹಾಗೆ ನೋಡಿದರೆ ನಸುಕು ಹರಿಯುವುದರಲ್ಲಿಯೇ ಸ್ನಾನವಾಗಿ ಸೇವೆ ಶುರುವಾಗಬೇಕು. ಬಂಡೆಗಲ್ಲುಗಳ ಮೇಲೆ ಕಾಳಜಿಪೂರ್ವಕವಾಗಿ ನಡೆಯುತ್ತಾ ನಾಲ್ಕು ಜನರು ನೀರನ್ನು ಸಮೀಪಿಸಿದರು. ತಂದೆಗೆ ನಿಜವಾಗಿಯೂ ಬಹಳ ಸಿಟ್ಟು ಬಂದಿತ್ತು. ಇಂಥ ಚಳಿಯಲ್ಲಿ ಹೋಗಿ ನದಿಯಲ್ಲಿ ಮುಳುಗು ಹಾಕಿ ಊರ ಮುಂಜಾನೆ ದೇವರ ಮುಂದೆ ಹೋಗಿ ನಿಲ್ಲಬೇಕೆಂದೆಲ್ಲಿದೆ? ಬಿಸಿಲೇರದ ಮೇಲೆ ಸ್ನಾನ ಮಾಡಿ ಹೋದರಾಗುವುದಿಲ್ಲವೇ? ಎದ್ದ ಕೂಡಲೇ ಛತ್ರದಲ್ಲಿಯೇ ತಮ್ಮನಿಗೆ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದರು, ನೀವೆಲ್ಲ ಮುಂದೆ ಹೋಗಿರಿ, ನಾನು ಆಮೇಲೆ ಬರುತ್ತೇನೆ ಎಂದು. ಇದು ತಾಯಿಯ ಕಿವಿಗೆ ಬಿದ್ದಿತ್ತು. ಆ ಮಾತು ತಾಯಿಗೆ ಸರಿ ಬಿದ್ದಿದ್ದಿಲ್ಲ ಎನ್ನುವುದು ಅವರ ಮುಖ ನೋಡಿದಾಗಲೇ ತಂದೆಗೆ ಗೊತ್ತಾಗಿತ್ತು. ಯಾವಾಗಲೂ ಇವರದು ಹಿಂಗೆ, ಇಲ್ಲೇನು ನನ್ನ ಸಲುವಾಗಿ ಬಂದಂಗೆ ಮಾಡ್ತಾರ? ಮಗಳ ಜಡ್ಡು ನೆಟ್ಟಗಾಗಬೇಕು ಅಂತ ಇನ್ನೂ ಅನ್ನುವವರಿದ್ದರೋ? ಅಷ್ಟರಲ್ಲಿ ತಂಗಿ ಓಡುತ್ತಾ ಬಂದಿದ್ದರಿಂದ ಮಾತು ಅರ್ಧಕ್ಕೆ ನಿಂತು ಹೋಗಿತ್ತು. ಓರೋ ಐರ, ಆ ಕಡೆ ಹೋಗಬೇಡ್ರಿ, ನೀರಿನ ಸೆಳವು ಭಾಳ ಅದೇ ಅಲ್ಲೇ. ಹಾಂ, ತುಸು ಈ ಕಡೆ ಬರ್ರಿ. ಹೌದು, ಮತ್ತು ಅಲ್ಲಿಯೂ ಈಸಬೇಡ್ರಿ, ಮತ್ತೆ ನೀರಾಗ ಎಲ್ಲ ಕಡೆ ಬಂಡಿಗಲ್ಲು ಬಹಳ ಮುಣುಗಿಯಾವ. ಹಾಗೆ ಒದರಿ ಹೇಳುತ್ತಿದ್ದವರು ಯಾರೆನ್ನುವುದು ತಂದೆಗೆ ತಿಳಿಯಲಿಲ್ಲ. ಯಾರಿಗೆ ಅವರು ಹೇಳಿದರು ಎನ್ನುವುದು ಅರ್ಥವಾಗಲಿಲ್ಲ. ನದಿಯ ಮೇಲೆಲ್ಲ ಒಂದು ಮೇಳವೇ ನೆರೆದಿದೆ. ಗದ್ದಲದಲ್ಲಿ ಒಬ್ಬರ ಮಾತು ಇನ್ನೊಬ್ಬರಿಗೆ ಸಹಜವಾಗಿ ಕೇಳಿಸುವಂತಿಲ್ಲ. ತಂಗಿಯ ಮೈ ಮುಗಿಸಿ ತಾಯಿ ಬರುವವರಿಗೆ ಅವರು ಅಲ್ಲಿಯೇ ಬಂಡೆಗಲ್ಲ ಮೇಲೆ ಕುಳಿತರು. ಸ್ವಲ್ಪ ಹಾದಿ ಬಿಟ್ಟು ಕೂಡ್ರಪ್ಪ, ಹೆಂಗಸರು ಹುಡುಗರು ಹೋಗಿ ಬರುವ ಹಾದಿ ಇದು, ಮಡಿ ಹೆಂಗಸರು ಹೋಗುವ ಹಾದಿಯಾಗ ಹಿಂಗೆ ಕೂತರ? ತಂದೆಯು ತಿರುಗಿ ನೋಡಿದರು. ಅದೇ ಹೆಂಗಸು ಇನ್ನೂ ಅಷ್ಟೇ ಡೂಗಾಗಿ ಬಿಲ್ಲಿನಂತೆ ಬಾಗಿ ನಡೆಯುತ್ತಿದ್ದಾಳೆ. ಇಷ್ಟು ವರ್ಷವಾದರೂ ಏನೂ ಬದಲಾವಣೆ ಇಲ್ಲ. ಆಗಿನಕ್ಕಿಂತ ಸ್ವಲ್ಪ ಸೊರಗಿ ಕಪ್ಪಗಾಗಿದ್ದಾಳೆ ಅಷ್ಟೇ. ಕೈಯಲ್ಲಿ ತಂಬಿಗೆ ಇದೆ, ನೆಗ್ಗಿ ಸವಕಳಿಯಾದದು. ಬಹುಶಃ ಅದೇ ತಂಬಿಗೆ ಇರಬೇಕು, 12 ವರ್ಷಗಳ ಹಿಂದಿನದು. ಹೀಗೆ ಇದಕ್ಕಿದ್ದಾಗೆ ಮಂತ್ರಾಲಯಕ್ಕೆ ಹೊರಟಿದ್ದಾರೆ. ಇದೇನು ಮೊದಲನೇ ಸಲ ಹೋಗ್ತಾ ಇದ್ದಾರೆ, ತಂಗದೇನೋ ಮಗಳಿಗೇನೋ ಆಗಿದೆ ಇತ್ಯಾದಿ ಇತ್ಯಾದಿ ಶುರು ಮಾಡಿಬಿಟ್ಟು ಆ ಮಗನಿಗೆ ಹೇಗೆ ಏನೋ ನೆನಪಿದೆಯೋ ಅಲ್ಲ ಹೆಂಡತಿದು, ಹಾಗೆ ಈ ತಂದೆಗೂ ಇನ್ನೇನೋ ಇದೆ 12 ವರ್ಷದ ಹಿಂದಿಂದು. ಈ ಥರ ಮಾಡಿಬಿಡ್ತಾರೆ 12 ವರ್ಷದ ಹಿಂದಿಂದು. ಆಗ ತಮ್ಮ ಹೈಸ್ಕೂಲಿಗೆ ಹೋಗುತ್ತಿದ್ದ ತಂಗಿ ಅದೇ ಶಾಲೆ ಬಿಟ್ಟಾಗಿತ್ತು. ಹೆಂಡತಿ ಜಗಳವಾಡಿ ತವರೂರಿಗೆ ಹೋಗಿದ್ದರೆಂದು ಆಗ ಇಬ್ಬರೂ ಮಕ್ಕಳನ್ನು ಕರೆದುಕೊಂಡು ಅವರು ಮಂತ್ರಾಲಯಕ್ಕೆ ಬಂದಿದ್ದರು. ಅವರು ಆಗ ಬಂದದ್ದು ಮುಖ್ಯ ರೈಲ್ವೆ ಪಾಸ್ ಇತ್ತೆಂದು, ಹಾಗೂ ಅನಾಯಾಸವಾಗಿ ಹುಡುಗರಿಗೂ ಸೂಟಿ ಇತ್ತು. ಆದರೆ ಹೆಂಡತಿ ತಿರುಗಿ ಬರಲಿ ಎಂಬ ಹರಕೆ ಹೊರಲು ಮಾತ್ರ ಸರ್ವತಾ ಅವರು ಬಂದಿರಲಿಲ್ಲ. ಅವಳ ಸ್ವಭಾವವೇ ಹಾಗೆ. ಅವರು ಅವಳಿಗೆ ಯಾವುದಕ್ಕೂ ಎಂದೂ ಕಡಿಮೆ ಮಾಡಿರಲಿಲ್ಲ. ಆದರೂ ತುಡುಗಿನಿಂದ ಎಲ್ಲೆಲ್ಲಿಂದಲೋ ರೊಕ್ಕ ಕೊಡಿಸಿ 100 ರೂಪಾಯಿಯಷ್ಟು ಕಳ್ಳಗಂಟು ಮಾಡಿಕೊಂಡಿದ್ದಳು. ಊರಿಗೆ ಹೋಗುವಾಗ ಸೀರೆಯ ಗಂಟಿನಲ್ಲಿ ಮುಚ್ಚಿಟ್ಟು ಟ್ರಂಕಿನಲ್ಲಿ ಹಾಕಿಕೊಂಡು ಹೊರಟಿದ್ದಳು. ಇದು ಆಗ ಅವರ ಲಕ್ಷ್ಯಕ್ಕೆ ಬಂದಿತ್ತು. ಹಾಗೆ ಗಂಡನಿಂದ ಮುಚ್ಚಿ ರೊಕ್ಕ ಒಯ್ಯುವುದು ಒಳ್ಳೆಯದಲ್ಲ ಎಂದಿಷ್ಟು ಹೇಳಿದ್ದಕ್ಕೆ ಅವಳು ಸಿಟ್ಟಿಗೆದ್ದು ತವರು ಮನೆಗೆ ಹೋಗಿದ್ದಳು. ಆಗ ಅವರು ಮಂತ್ರಾಲಯಕ್ಕೆ ಬಂದಿದ್ದಳು. ಆ ಡೂಗ ಹೆಂಗಸು ಒಂದಿನಿಂದಲೂ ಇಲ್ಲಿಯೇ ಇದ್ದಾಳೆ. ಡೂಗ ಹೆಂಗಸು ಅಂದರೆ ಬೆನ್ನು ಬಗ್ಗೋಗಿದೆ ಅಂತ ಅರ್ಥ ಅಷ್ಟೆ. ತಂಗಿ ಅವಳನ್ನು ಆಗ ನೋಡಿದಾಗ ಭಯ ಬೆರೆತ ತಾತ್ಸಾರದಿಂದ ಅವಳಿಂದ ಸರಿದು ದೂರ ಹೋಗಿ ನಿಂತಿದ್ದಳು. ತಮ್ಮ ಅವಳ ಕೈಯಲ್ಲಿ ಯಾವಾಗಲೂ ಇರುವ ತಂಬಿಗೆಯನ್ನು ನೋಡಿ ಅವಳಿಗೆ ತಂಬಿಗೆಯ ಡೂಗವ್ವ ಎಂದು ಕರೆಯುತ್ತಿದ್ದ. ತಂಗಿಗಂತೂ ಈಗ ಅದನ್ನು ನೆನಪಿಡಲು ಸಾಧ್ಯವಿಲ್ಲ.
ಯಾಕೆಂದರೆ ಅವಳಿಗೆ ತಲೆ ಸರಿ ಇಲ್ಲ. ಆದರೆ ತಮ್ಮನೂ ಅದನ್ನು ಮರೆತು ಬಿಟ್ಟಿದ್ದಾನೆಂದರೆ, ಅಂದರೆ ಅವನಿಗಾರ ನೆನಪಿರಬೇಕಲ್ವ, ಅವನಿಗೆ ಹೆಂಡತಿ ಚಿಂತೆ, ಈ ಥರ ಅಸಂಬದ್ಧತೆಗಳು ಅಂತ. ತಮ್ಮನಿಗೆ ನೆನಪು ಮಾಡಿಕೊಡಲೆಂದು ತಂದೆಯು ಸುತ್ತಮುತ್ತಲೂ ನೋಡಿದರು, ಆದರೆ ತಮ್ಮನೆಯಲ್ಲಿದ್ದಾನೆ. ಆ ಕಡೆ ನೀಲಿಯಾದ ಆಕಾಶ, ಈ ಕಡೆ ಅಸ್ತವ್ಯಸ್ತವಾಗಿ ಬಿದ್ದ ಕಪ್ಪು ಬಂಡೆಗಳು ತಮ್ಮನೆಯಲ್ಲಿಯೂ ಕಾಣಿಸಲಿಲ್ಲ. ದೂರದ ಇನ್ನೊಂದು ಬಂಡೆಗೆ ಅಡ್ಡಾಗಿ ಹೆಂಗಸರು ಮೈ ತೊಳೆದುಕೊಳ್ಳುತ್ತಿದ್ದರು. ಬಂಡೆಯ ಮೇಲೆ ಅರಿವೆಗಳನ್ನು ಹರವಿದ್ದರು ಒಣಗಿಸಲಿಕ್ಕೆಂದು. ತಂದೆ ದಿಟ್ಟಿಸಿ ಪುನಃ ಪುನಃ ಸುತ್ತೂ ಕಡೆಗೆ ನೋಡಿದರು, ಆದರೆ ತಮ್ಮನೆಯಲ್ಲಿಯೂ ಸಿಗಲಿಲ್ಲ. ತಮ್ಮನ ಬಗೆಗೆ ಅವರಿಗೆ ಅಪಾರ ಕರುಣೆ ಹುಟ್ಟಿತು, ಕನಿಕರ ಬಂತು. ಅವನನ್ನು ಕರೆದು ಮಗ್ಗುಲಿಗೆ ಕೂಡಿಸಿಕೊಂಡು ಬೆನ್ನ ಮೇಲೆ ಕೈಯಾಡಿಸಿ ಮತ್ತೆ ಮತ್ತೆ ರಮಿಸಬೇಕು ಎಂದೆನಿಸಿತು. ಅವನ ವಯಸ್ಸಿನಲ್ಲಿ ತಮ್ಮದು ಲಗ್ನ ಕೂಡ ಆಗಿರಲಿಲ್ಲ, ಆದರೆ ತಮ್ಮನು ಈಗ ಹೆಂಡತಿಯನ್ನು ಕಳೆದುಕೊಂಡು ವಿದುರನಾಗಿದ್ದಾನೆ. ತಂದೆಗೆ ತಮ್ಮನ ಹೆಂಡತಿ ನೆನಪಾದಳು, ತಾನಿದ್ದ ಸ್ಟೇಷನ್ ನೆನಪಾಯಿತು, ರೈಲ್ವೆ ಹಳಿ ನೆನಪಾದವು. ಮೊನ್ನೆ ಮೊನ್ನೆ ತಮ್ಮ ಕಣ್ಣರಕಿಯಲ್ಲಿಯೇ ಬೆಳೆದ ಹುಡುಗಿ ಹೆಂಡತಿಯಾಗಿ ಈಗ ಕಥೆಯಾಗಿ ಹೋಗಿಬಿಟ್ಟಿದ್ದಾಳೆ ಅವನ ಹೆಂಡತಿ. ಸಾವಿನ ಅರ್ಥ ಕೂಡ ಗೊತ್ತಿರದ ಹಸುಳೆ ವಯಸ್ಸಿನಲ್ಲಿ ಅವಳು ಸತ್ತು ಹೋದಳು. ಸತ್ತ ದಿನವೇ ಪುನಃ ಅವಳನ್ನು ಯಾರಾದರೂ ಎಚ್ಚರಿಸಿದರೆ ಕಣ್ಣು ತಿಕ್ಕುತ್ತ ನೇರವಾಗಿ ಅವಳು ಮನೆಗೆ ನಡೆದು ಬಂದು ಬಿಡಬಹುದಾಗಿತ್ತು. ಅಸಂಬದ್ಧತೆ ಅಂದರೆ ಅಸಾಧ್ಯವಾದದ್ದನ್ನು ನೆನಪಿಸಿಕೊಳ್ಳೋದು. ಕ್ರಮೇಣ ತಂದೆಯವರಿಗೆ ಅನಿಸತೊಡಗಿತು ಬಿಸಿಲಿಗೆ ತಮ್ಮ ತಲೆ ಕಾಯ ಹತ್ತಿದೆ ಎಂಬುದು. ಕೆಳಗಿಟ್ಟ ಒದ್ದೆಯಾಗಿದ್ದ ಪಂಚೆಯನ್ನು ತಲೆಯ ಮೇಲೆ ಹೊತ್ತುಕೊಂಡರು. ಕಪ್ಪಾದ ದೊಡ್ಡ ದೊಡ್ಡ ಬಂಡೆಗಳು ಕಬ್ಬಿಣದ ತುಂಡುಗಳಂತೆ ಬಿದ್ದಿವೆ. ನದಿಯಿಂದ ಮಠಕ್ಕೆ ಹೋಗುವ ದಾರಿಯು ಆ ಬಂಡೆಗಳ ಮೇಲೆ ಹಾಯ್ದು ಹೋಗಿದೆ. ದಾರಿ ಮುಗಿಯುವಲ್ಲಿ ಎತ್ತರವಾದ ಭವ್ಯವಾದ ಗೋಡೆ ಇದೆ. ಗೋಡೆಯನ್ನು ದಾಟಿದರಾಯಿತು, ಮಠ ಬಂತು. ಗೋಡೆಗೆಲ್ಲ ಸುಣ್ಣ ಬಿಡಿದು ಪಟ್ಟಿಯಾಗಿ ಹುರಿ ಮಂಚನ್ನು ಇಳಿಬಿಟ್ಟಿದ್ದಾರೆ. ಏನೋ ಹಗ್ಗ ಅಂತ ಕಾಣಿಸುತ್ತೆ, ಹಾಗಂದರೆ ಹುರಿ ಅಂದರೆ ಹಗ್ಗ ಅಂತ. ತಾಯಿ ತಂಗಿ ಮೈ ಮುಗಿಸಿ ಸ್ನಾನ ಮಾಡಿ ಅನ್ನೋದಕ್ಕೆ ಒದ್ದೆಯಲ್ಲಿ ದಂಡೆಗೆ ನಡೆದು ಬರುತ್ತಿದ್ದರು. ತಾಯಿಗೆ ಹಾಗೆ ಬರಲು ಸಂಕೋಚವೆನಿಸಿತು. ನೀರಿನಿಂದ ಒಮ್ಮೆಲೆ ಎದ್ದು ಹೊರಗೆ ಬರುವುದೆಂದರೆ ಎಷ್ಟು ಕಜೀಲಾಗುತ್ತದೆ ಮನಸ್ಸಿಗೆ. ಅರಿವೆಯೆಲ್ಲ ಮೈಗೆ ತಪತಪ ಅಂಟಿಕೊಂಡಿರುತ್ತದೆ. ತಾವು ದೊಡ್ಡ ಹೆಂಗಸರು, ತಮಗೆ ಇನ್ನೂ ನಾಚಿಕೆ ಆಗುತ್ತದೆ. ಆದರೆ ತಂಗಿಗೆ ಇದರ ಜ್ಞಾನವೆಲ್ಲಿದೆ? ಸ್ನಾನ ಮಾಡಿ ಬಚ್ಚಲದಿಂದ ಓಡಿ ಹೋಗುವ ಸಣ್ಣ ಹುಡುಗರಂತೆ ದುಡುದುಡು ದಂಡೆಗೆ ಓಡುತ್ತಿದ್ದಾಳೆ. ನದಿಯ ಗದ್ದಲ ಬರಬರುತ್ತಾ ಕಡಿಮೆಯಾಗತೊಡಗಿತು. ಜನರೆಲ್ಲ ಗಡಬಡಿಸಿಕೊಂಡು ಮಠದ ಕಡೆಗೆ ಹೋಗುವ ಸಿದ್ಧತೆ ನಡೆಸಿದ್ದರು. ಒಣಗ ಹಾಕಲು ಬಂಡೆಯ ಮೇಲೆ ಹಾಸಿದ ಅರಿವೆಗಳೆಲ್ಲ ಕ್ರಮೇಣ ಇಲ್ಲವಾಗುತ್ತವೆ. ಇಲ್ಲವಾಗುತ್ತವೆ ಅಂದರೆ ಅದನ್ನು ತಗೊಂಡು ಹೋದರು ಅಂತಷ್ಟೇ. ಅಲ್ಲಿಯೇ ಅರಿವೆಯೊಗೆಯುತ್ತ ಕುಳಿತ ಕೊಮಟರ ಹೆಂಗಸು ಅಂದಳು, ಸಾವಕಾಶ ಬಾರಮ್ಮ, ಹಲ್ಲು ಕಲ್ಲು ಹಾವಸೆಗಟ್ಟಿರುತ್ತದೆ, ಜಾರುತ್ತೆ, ಕಾಲು ಜರಿದೀತು. ಮೊನ್ನೆ ನಾನು ಇಷ್ಟು ಹೇಳಿದ್ದಕ್ಕೆ ಒಬ್ಬ ಅಮ್ಮ ಎಷ್ಟು ರೇಗಿಬಿಟ್ಟಳು, ಏನು ಕತೆ, ನಾನೇನು ಕೇಳಿಕೆ ಹೇಳಿದೆ? ಕಡೆಗೆ ತಾನು ಹೇಳಿದಂತೆ ಆಯಿತು. ಸಿರಿಮಡುಗೊಂಡು ಮುಂದೆ ಹೊರಟಾಗ ಆ ಅಮ್ಮ ಜರಿದು ಬಿದ್ದು ತನ್ನ ಕಾಲು ಮುರಿದುಕೊಂಡಳು. ತಾಯಿಗೂ ಬಹಳ ಸಿಟ್ಟು ಬಂತು. ಮಂದಿಯ ಉಸಾಬರಿ ಬಿಟ್ಟು ತನ್ನ ಕೆಲಸ ತಾನು ಮಾಡಿಕೊಂಡು ಹೋಗು ಎಂದು ಹೇಳಬೇಕೆನಿಸಿತು. ಆದರೆ ಮುಂಜಾನೆ ಎದ್ದು ಇಲ್ಲದ ನ್ಯಾಯ ತೆಗೆದುಕೊಂಡು ಕೂಡುವುದರಲ್ಲಿ ಏನೋ ಅರ್ಥವಿದೆ ಎಂದು ಸುಮ್ಮನಾದರು. ಮೆಲ್ಲ ಮೆಲ್ಲನೆ ಕಾಲಿಡುತ್ತಾ ತಂಗಿಯನ್ನು ಮೇಲೆ ಮುಟ್ಟಿಸಿ ಆಳವಾಗಿ ಉಸಿರುಬಿಟ್ಟರು. ತಂಗಿಯು ಇಲ್ಲಿ ಬಂದ ಕೂಡಲೇ ಬಹಳ ಸಮಾಧಾನಿಯಾಗಿದ್ದಾಳೆ. ಮುಖದ ಮೇಲೆಲ್ಲ ಮ್ಲಾನತೆ ಬಂದಿದೆ. ಯಾವಾಗಲೂ ಯಾವುದೋ ತಂದ್ರಿಯಲ್ಲಿ ಮುಳುಗಿ ಅಮಲೇರಿದಂತಿರುತ್ತಾಳೆ. ಅದೇ ಸ್ಟೇಷನ್ನಲ್ಲಿದ್ದಾಗ ಎಷ್ಟು ಅಬ್ಬರ ಮಾಡುತ್ತಿದ್ದಳು. ಗಾಡಿಯ ಸಪ್ಪಳ ಕೇಳಿಸಿದಂತಾಗಲು ರೈಲ್ವೆ ಹಳಿಯ ಕಡೆಗೆ ಮತ್ತೆ ಮತ್ತೆ ದಿಕ್ಕುಗೆಟ್ಟು ಓಡುತ್ತಿದ್ದಳು. ಆ ರೈಲ್ವೆ ಹಳಿಯ ಹತ್ತಿರ ಅವಳು ಓಡೋದಕ್ಕೂ ಒಂದು ಕಾರಣ ಇದೆ, ಹಿಂದಿಂದು ಅವಳದಕ್ಕೆ ಸಂಬಂಧಪಟ್ಟಿದ್ದು. ಆಗ ಅವಳನ್ನು ಹಿಡಿದಿಡುವುದೇ ಎಲ್ಲರಿಗೂ ಒಂದು ಕೆಲಸವಾಗುತ್ತಿತ್ತು. ಹಳಿಯ ಮೇಲೆ ಯಾವಾಗಲೂ ಗಾಡಿ ಬರೆದಿದ್ದರೆ ಏನಾಯಿತು? ಹಳಿ ಏರಿ ಇಳುಕಲು ಇಳಿದರೆ ತೀರಿತು, ಅಲ್ಲಿ ಹಾಳು ಬಾವಿ ಇದೆ. ತಾಯಿ ಸೀರೆ ಉಟ್ಟುಕೊಳ್ಳುತ್ತಾ ಒಂದು ಸಲ ಎಲ್ಲ ಕಡೆಗೂ ಕಣ್ಣು ಹರಿಸಿದರು. ತಮ್ಮ ಕಡೆಗೆ ಯಾರಾದರೂ ನೋಡುತ್ತಿದ್ದಾರೆಯೇ ಎಂದು. ಅದೇ ವೇಳೆಗೆ ಗಾಳಿಯ ಸೆಳಕು ಪ್ರಬಲವಾಗಿ ಬೀಸಿತು. ಕೈಯಲ್ಲಿ ಗಟ್ಟಿಯಾಗಿ ಹಿಡಿದಿದ್ದ ಸೆರಗಿನಲ್ಲಿ ಗಾಳಿ ತುಂಬಿ ಹಡಗಿನ ಹಾಯಿಯಂತೆ ಉಬ್ಬಿ ಪಡಪಡಿಸಿತು. ತಾಯಿ ಒಮ್ಮೆಲೆ ಗೊಂದಲಿಸಿದರು, ಸೀರೆಯನ್ನೆಲ್ಲ ಮುದ್ದೆ ಮಾಡಿ ಅವುಚ್ಚು ಹಿಡಿದರು. ಆದರೆ ತಂಗಿ ಕುಳಿತಲ್ಲಿ ಇನ್ನಾರಾದರೂ ಇದ್ದರೆ ಅವರಿಗೆ ಅವರ ಕಾಲಿನ ಹಿಂಭಾಗ ಗಟ್ಟಿಯಾಗಿ ಬೆಳ್ಳಗಾಗಿ ಮಾಂಸಲವಾಗಿ ಕಾಣಿಸಬಹುದಾಗಿತ್ತು. ದೂರದಲ್ಲಿ ತಂದೆ ಯಾರೋ ಇನ್ನೊಬ್ಬರೊಡನೆ ಇಬ್ಬರೊಡನೆ ಮಾತನಾಡುತ್ತಿದ್ದಾರೆ. ಕೈ ಮಾಡಿ ಏನೋ ತಿಳಿಸಿ ಹೇಳುವಂತಿದೆ. ಯಾರ ಮುಖವೂ ಅಲ್ಲಿಂದ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ತಾಯಿಗೆ ಒಮ್ಮೆಲೆ ನೆನಪಾಯಿತು. ಸುತ್ತಮುತ್ತಲೂ ಗಾಬರಿಯಿಂದ ನೋಡಿದರು. ತಂಗಿ ಇದುವರೆಗೆ ಇಲ್ಲೇ ಕುಳಿತಿದ್ದಳು, ಇಷ್ಟರಲ್ಲಿಯೇ ಎಲ್ಲಿ ಹೋದಳು? ನಿಜವಾಗಿಯೂ ತಂದೆಗೆ ಅವರನ್ನು ಎಲ್ಲಿಯೂ ನೋಡಿದ ನೆನಪಿರಲಿಲ್ಲ. ಆ ಗೃಹಸ್ಥರು ಕಪ್ಪಾಗಿ ಕುಳ್ಳಗಿದ್ದರು, 55 ದಾಟಿರಬೇಕು. ಅವರು ನಕ್ಕ ಕೂಡಲೇ ಆ ಗೃಹಸ್ಥರ ಹರೆಯದ ಹಲ್ಲು ಹೊಳೆದವು. ಬಹುಶಃ ಅವು ಅವರವಿರಲಿಕ್ಕಿಲ್ಲ, ಹಲ್ಲು ಅವರದ್ದಲ್ಲ ಅಂದರೆ ಏನು ಕಟ್ಸಿದ ಹಲ್ಲು ಅಂತ. ಅವರು ಕೂಡ ಬಂದ ಇನ್ನೊಬ್ಬರ ಪರಿಚಯವಂತೂ ಅವರಿಗೆ ಇಲ್ಲವೇ ಇಲ್ಲ.
ಆ ಕಪ್ಪುಂದು ಕರಂದರು ಏನು ರಾಯರು ಗುರುತೇ ಹತ್ತಲಿಲ್ಲ ಮೊದಲು ನನಗೆ. ಈಗ ಎಷ್ಟು ಬದಲಾಗಿದ್ದೀರಿ ತಂದೆಗೆ ಅವರ ಮಾತಿನ ರೀತಿಯ ಗೂಡುವೆನಿಸಿತು. ಗುರುತು ಹತ್ತಲಿಲ್ಲವೆನ್ನುತ್ತಲೇ ಗುರುತು ಹಿಡಿದು ಮಾತನಾಡುತ್ತಿದ್ದಾರೆ, ನಾನಿಲ್ಲಿ ಬದಲಾಗಿದ್ದೇನೆ, ಜೀವಮಾನವೆಲ್ಲ ಕಳೆದರೂ ತಾವು ಹಾಗೇ ಉಳಿದವರು, ಯಾವ ಬದಲಾವಣೆಯೂ ಆಗಲಿಲ್ಲ, ಇನ್ನು ಮೇಲೆಯಾದರೂ ಏನಾದರೂ ಬದಲಾಗಬೇಕು, ನನ್ನ ಗುರುತನ್ನು ನಾನೇ ಮರೆಯಬೇಕು, ಎಲ್ಲರಿಗೂ ಮರೆಸಬೇಕು. ನೋಡಿ, ನೆನಪಿಟ್ಕೋಬೇಕು, ಮರಿಬಾರ್ದು ಅನ್ಕೋತಾರೆ ಅಲ್ವಾ ಎಲ್ಲರೂ, ಇವರು ಮರಿಬೇಕು ಅನ್ಕೋತಿದ್ದಾರೆ. ಅದರಿಂದ ಇವರು ಮರಿಬೇಕು ಅಂದ್ಕೊಳ್ತಿರೋದು ಏನನ್ನ, ನೋವನ್ನು. ಯಾರೂ ಗುರುತಿಸಿರದಿದ್ದ ಸ್ಥಳವನ್ನು ಹುಡುಕಿಕೊಂಡು ಒಬ್ಬನೇ ದೂರ ದೂರ ಹೋಗಬೇಕು. ತಂದೆಯು ಹಾಗೆಯೇ ಮಾತಾಡದೆ ಮೌನವಾಗಿರುವುದನ್ನು ನೋಡಿ ಮುದುಕರು ಗಟ್ಟಿಸಿ ನೋಡಿದರು. ನೀವು ಹಿಂದೊಮ್ಮೆ ಸೊಲ್ಲಾಪುರದಲ್ಲಿ ಗೂಡ್ಸ್ ಕ್ಲರ್ಕ್ ಇದ್ದಾಗ ನಾನು ಅಲ್ಲಿ ಸಿಗ್ನಲರ್ ಎಂದು ಬಂದಿದ್ದೆ. ಆ ಮಾತಿಗೆ ಈಗ 30 ವರ್ಷವಾಗಿರಬೇಕು. ಮೊನ್ನೆ ತಕಾರಿಯ ಸ್ಟೇಷನ್ ಮಾಸ್ಟರ್ನಾಗಿ ರಿಟೈರ್ ಆದೆ. ಈಗ ಬಹಳ ಸೊರಗಿಬಿಟ್ಟೀರಿ ನೀವು, ವಯಸ್ಸಾಗುತ್ತಾ ಬಂತು, ಮನುಷ್ಯ ಹಾಗೆಯೇ ಹೇಗೆ ಉಳಿಯುತ್ತಾನೆ ನೋಡಿರಿ. ನನಗೂ ಈಗ ನಿಮ್ಮದು ಸ್ವಲ್ಪ ಗುರುತು ಹತ್ತಿದಂತಾಯಿತು. ನೀವು ಈಗ ಆಗಿನಂತೆ ಉಳಿದಿಲ್ಲ. ತಂದೆಗೆ ಇನ್ನೂ ಗುರುತು ಹತ್ತಿರಲಿಲ್ಲ, ಹತ್ತುವಂತೆಯೂ ಇರಲಿಲ್ಲ. ಔಪಚಾರಿಕವಾಗಿ ಅಂದರು ಅಷ್ಟೇ. ಮುದುಕರು ಕೇಳಿದರು, ಈಗೇನು ಒಬ್ಬರೇ ಬಂದಿದ್ದೀರೋ ಅಥವಾ ಎಲ್ಲರೂ ಕೂಡಿ ಬಂದಿದ್ದೇವೆ? ಮಗಳ ಪ್ರಕೃತಿ ನೆಟ್ಟಗಿಲ್ಲ, ರಾಯರ ಸೇವೆಗೆಂದು ಯಾಕೆ ಏನಾಗಿದೆ? ಹಾಗೆ ವಿಶೇಷವೇನೂ ಇಲ್ಲ, ಏನೋ ನಡು ನಡುವೆ ಸ್ವಲ್ಪ ವಿಸ್ಮೃತಿ ಬಂದ ಹಾಗೆ ಮಾಡುತ್ತಾಳೆ ಅಷ್ಟೆ. ತಾಯಿ ನೀರಿನ ಕಡೆಗೆ ಧಾವಿಸಿದ್ದ ತಂಗಿಯನ್ನು ಹಿಡಿದುಕೊಂಡು ಬಂದು ಅಸ್ವಸ್ಥರಾಗಿ ತಂದೆ ಹಾದಿ ನೋಡುತ್ತಾ ನಿಂತಿದ್ದರು. ಆಗಲೇ ಹಾಗಾದರೆ ಮತ್ತೆ ಭೇಟಿಯಾಗೋಣ, ಉತ್ಸವದವರೆಗೆ ಇರಬೇಕೋ ಏನೋ, ಬೇಗ ಸೇವೆ ಮುಗಿಸಿ ಹೊರಟು ಬಿಡುವವರು. ರಾಯರು ಹೇಗೆ ಅನುಕೂಲ ಮಾಡಿಕೊಡುತ್ತಾರೆಯೋ ನೋಡಬೇಕು, ಇರುವ ಸಂಕಲ್ಪವನ್ನಂತೂ ಮಾಡಿಕೊಂಡಿದ್ದೇನೆ, ಅದು ಸಾಧಿಸಬೇಕು ಅಷ್ಟೆ. ಮಠದ ಗಂಟೆ ಕೇಳಿಸುತ್ತಿದೆ. ನದಿಯ ದಂಡೆಯ ಮೇಲೆಲ್ಲ ಅರಿಶಿನ, ಕುಂಕುಮ, ಗೋಪಿ ಚಂದನದ ವಾಸನೆ ಇಡುಗಿದೆ. ತಂದೆ ಹೊರಟು ಹೋದ ಮೇಲೆ ಕಪ್ಪು ಮುದುಕರು ಸಂಗಡಿಗರಿಗೆ ಹೇಳಿದರು, 1 ಲಕ್ಷದ ಕುಳ ಅಪ್ಪ ಇದು, ಗೂಡ್ಸ್ ಮಾಸ್ಟರ್ ಆಗಿ ರಿಟೈರ್ ಆದರು, ಬಹಳ ರೊಕ್ಕ ಮಾಡ್ಯಾರ. ಆದರೇನು, ಬರೀ ರೊಕ್ಕದ ಸುಖ ಸುರಿಲಿಕ್ಕಾಗ್ತದ? ಇವರ ಹೆಂಡತಿ ರಾಕ್ಷಸಿ ಇದ್ದಂಗಿದ್ದಾಳ, ಅವರಿಬ್ಬರದು ಕಡೆಯವರೆಗೂ ಕೂಡಿ ನಡೀಲಿಲ್ಲ. ಮಾಸ್ತರ್ರ ಮನಸ್ಸಿನ ವಿರುದ್ಧ ತೌರ್ಮನಿ ಕಡಿದು ಒಂದು ಹುಡುಗಿನ ತಂದು ಮಗನಿಗೆ ಲಗ್ನ ಮಾಡಿದಳು. ಗೊತ್ತಾಯ್ತಲ್ಲ, ತಮ್ಮನ ದುರಂತ ಕಥೆಯಲ್ಲಿ ಬಿಚ್ಚಿಕೊಳ್ತಿದ್ದ ಆ ಕಪ್ಪಗಿರೋರು ಇನ್ಯಾರಿಗೋ ಹೇಳ್ತಿದ್ದಾರಂತೆ. ಆ ಹುಡುಗಿನ ಸಹಿತ ಒಳ್ಳೆಯ ರೀತಿಯಿಂದ ಇಟ್ಟುಕೊಳ್ಳಲಿಕ್ಕೆ ಆಗಲಿಲ್ಲ ಆಕೆ ಕಡೆಯಿಂದ. ಇದನ್ನು ಬೇರೆ ಯಾರೋ ತಾನೇ ಹೇಳಬೇಕು, ಇವ್ರು 4 ಜನ ಬಾಯ್ಬಿಡೋದಿಲ್ಲ ಇದನ್ನ. ಆದ್ರಿಂದ ಈಕೆ ಕಾಟ ತಡೆಯಲಾರದಕ್ಕೆ ಹುಡುಗಿ ಗಾಡಿ ತಳಗ ಬಿದ್ದು ಪ್ರಾಣ ಕೊಟ್ಟಿತ್ತು, ಅಂದರೆ ರೈಲಿಗೆ ತಲೆ ಕೊಡಲು. ಮೊನ್ನೆಯ ಕತಿ ಇದು, ಮುಂದೆ 3 ತಿಂಗಳದಾಗ ಮಗಳಿಗೆ ಹುಚ್ಚು ಹಿಡಿಯಿತು. ಸೊಸೀನ್ ಬಡ್ಕೊಂಡಾಳ ಅಂತ ಮಂದಿ ಆಡ್ಕೋತಾರ, ವಿಸ್ಮೃತಿ ಗಿಸ್ಮೃತಿ ಎಲ್ಲ ಸುಳ್ಳು, ಆ ಹುಡುಗಿಗೆ ಹುಚ್ಚು ಹಿಡಿತದೆ. ಇಲ್ಲಿ ನೋಡಿ, ಇಲ್ಲಿ ಬೇಕಾಗುತ್ತೆ. ಹೀಗೆ ಈ ಕಥೆಗಾರರು ಈ ಕಥೆನ ಯಶವಂತ ಚಿತ್ತಾಲರು ಬಳಸಿದ್ದಾರೆ. ಅವನಿಗೆ ಯಾವುದೋ ಆಗಿದ್ದು ಇನ್ಯಾವಲೋ ನೆನಪಾಯ್ತು, ಇನ್ಯಾವಲೋ ನೆನಪಾಯ್ತು ಅಂತಾರಲ್ಲ, ಅದೇ ತಂತ್ರನ ಬಳಸೋಕ್ಕೆ ಹೋಗಿದ್ದಾರೆ. ಬಟ್ ಕಥೆಯ ಚೌಕಟ್ಟಿಗೆ ಆ ತಂತ್ರ ಇಲ್ಲಿ ಕೂಡಲ್ಲ, ಅಲ್ಲಿ ಚೆನ್ನಾಗಿ ಕೂಡುತ್ತೆ ಚಿತ್ತಾಲರಲ್ಲಿ. ಅಥವಾ ಚಿತ್ತಾಲರ ಬಗ್ಗೆ ನಮಗಿರೋ ವಿಶ್ವಾಸ ಹಾಗೋ, ಅಥವಾ ಇವರು ಹೆಚ್ಚು ಕತೆ ಬರೀಲಿಲ್ಲ ಹಾಗೋ, ಏನೋ ಗೊತ್ತಿಲ್ಲ. ತಂದೆಯ ತಲೆಯ ಮೇಲೆ ಒದ್ದೆಯಾಗಿದ್ದ ಪಂಚೆ ಇದೆ. ತಾಯಿಯು ಸೀರೆಯ ಕಚ್ಚೆಯನ್ನು ಬಹಳ ಮೇಲೆ ಮಾಡಿ ಉಟ್ಟುಕೊಂಡಿದ್ದಾರೆ. ತೊಗೆದು ಹೋಗಿದ್ದ ತಲೆಗೂದಲನ್ನು ಪುನಃ ಹರವಿಕೊಳ್ಳುತ್ತಾ ತಂಗಿಯು ಧಾಪುಗಾಲಿಟ್ಟು ಓಡುವವರಂತೆ ನಡೆಯುತ್ತಿದ್ದಾಳೆ. ಮಠದ ಗಂಟೆಯ ಸಪ್ಪಳ ಕೇಳಿಸುತ್ತಿದೆ. ತಂದೆಯು ಕುಳಿತ ಅಲ್ಲಿಂದ ಉತ್ತರ ಭಾಗದ ಬಿಳಿಯ ಗೋಡೆ ಕಾಣಿಸುತ್ತಿತ್ತು. ಗೋಡೆಯ ಒಳಗೆ ಕಿಟಕಿ ಆಕಾರದ ಒಂದು ಸಣ್ಣ ಬಾಗಿಲಿದೆ. ನದಿಯಲ್ಲಿ ಸ್ನಾನ ಮಾಡಿ ಒಬ್ಬೊಬ್ಬರಾಗಿ ಆ ಬಾಗಿಲಿನಿಂದ ಒಳಗೆ ಬರುತ್ತಿದ್ದಾರೆ. ಬಾಗಿಲ ಹೊರಗೆ ದೊಡ್ಡ ಬೇವಿನ ಗಿಡವಿದೆ. ಸಣ್ಣವರಿದ್ದಾಗಲೇ ತಂದೆ ಕೇಳಿದ್ದರು ಆ ಬೇವಿನ ಗಿಡದಲ್ಲಿ ಬ್ರಹ್ಮರಾಕ್ಷಸಗಳಿವೆ ಎಂದು. ಗೋಡೆಯನ್ನು ಬಿರಿದು ಬಂದ ಆ ಗಿಡದ ಟೊಂಗೆಯನ್ನು ದಿಟ್ಟಿಸುತ್ತಾ ತಂದೆಯೂ ಕುಳಿತಿದ್ದರು. ಒಮ್ಮೆ ಒಂದು ರಾತ್ರಿ ಭಕ್ತನೊಬ್ಬ ಆ ಬಾಗಿಲಿನಿಂದ ಹೊರಬಿದ್ದಾಗ ಬ್ರಹ್ಮರಾಕ್ಷಸವು ಅವನನ್ನು ಹಿಡಿಯಿತು. ಹೆದರಿದ್ದರೂ ಧೈರ್ಯವಾಗಿ ಆ ಭಕ್ತನು ರಾಯರ ಸ್ತೋತ್ರ ಪಠಿಸಲು ಆ ಬ್ರಹ್ಮರಾಕ್ಷಸ ಕೈ ಬಿಟ್ಟಿತಂತೆ. ಎದುರಿಗೆ ತಾಯಿ ತಂಗಿ ಕಾಣಿಸಿದರು. ಇಬ್ಬರು ಪ್ರದಕ್ಷಿಣೆ ಹಾಕುತ್ತಿದ್ದರು. ತಂಗಿಯ ಹಣೆಗೆಲ್ಲ ಉಸುಕು ಹತ್ತಿದೆ. ಅವಳ ಕಣ್ಣು ರೆಪ್ಪೆಗಳೆಲ್ಲ ಒದ್ದೆಯಾಗಿವೆ. ತಾಯಿ ಒಂದೇ ಸಮನೆ ತೇಕುತ್ತಿದ್ದಾರೆ. ಅವರನ್ನು ನೋಡಿದಾಗ ತಂದೆಗೆ ಎಂದೂ ಇಲ್ಲದ ವಿಚಿತ್ರ ಭಾವನೆ ಬಂತು. ಅವರಿಬ್ಬರು ಪೂರ್ಣ ಅಪರಿಚಿತರಂತೆ, ಜನಜಂಗುಳಿಯಲ್ಲಿಯ 2 ಕಣಗಳಂತೆ ಅವರಿಗೆ ಕಂಡರು. ಈ 2 ಸಾಲನ್ನು ಗುರುತು ಮಾಡ್ಕೋಬೇಕು, ಯಾಕೆಂದರೆ ಮುಂದೆ ಲಂಕೇಶ್ ಬಗ್ಗೆ ಹೇಳಬೇಕಾದ್ರೆ ಯಾರ ಬಗ್ಗೆ ಹೇಳ್ತಕ್ಕ ಟೈಮ್ ಇದೆಯೋ ಏನು ಗೊತ್ತಿಲ್ಲ ನನಗೆ. ಯಾರು ಅವರು? ಇಷ್ಟು ದಿವಸ ನಾವು ಕೂಡಿ ಇರದಿದ್ದರೆ ಅವರಿಬ್ಬರಿಗೂ ನನಗೂ ಏನು ಸಂಬಂಧವಿಲ್ಲ ಎಂದು ನಾನು ಅನ್ನಬಹುದಿತ್ತೆ. ಇಷ್ಟು ದಿವಸ ನಾವು ಯಾಕೆ ಕೂಡಿದ್ದೆವು, ಹೇಗೆ ಕೂಡಿದ್ದೆವು? ತಂದೆಗೆ ಯಾವ ಪ್ರಶ್ನೆಯ ಉತ್ತರವೂ ಹೊಳೆಯಲಿಲ್ಲ. ಎದುರುಗಡೆ ಹೆಂಡತಿ ಮಗಳು ಬರ್ತಾ ಇದ್ರೆ ಅವ್ರು ಯಾರೋ ನಂಗೆ ಗೊತ್ತೇ ಇಲ್ಲ ಅನ್ಸುತ್ತಲ್ಲ. ಇದು ಲಂಕೇಶ್ ಅದು ಬಿರುಕು ಅನ್ನೋರು ಕಾದಂಬರಿ ಫೇಮಸ್ಸು. ಕೆಲವು ಕತೆಗಳಿವೆ ಅಸಂಗತ, ಇಲ್ಲಿ ಏನಿದೆ ನವ್ಯದ್ದು ನವ್ಯದ ಕತೆ ತಾನೇ ಇದು, ಅಬ್ಸರ್ಡ್ ಅಂತ ಆಲ್ಬರ್ಟ್ ಕಮು ಮತ್ತು ಕಾಫ್ಕ ಅವರಿಂದ ಪ್ರೇರಿತ.
ನಾಟಕಾರರೇ ಹೆಚ್ಚು ಹೇಳ್ತೀನಿ ನಾನು ನಾಟಕಾರರ ಹೆಸರನ್ನು, ಕತೆಗಾರರು ಇದ್ದಾರೆ, ಅದನ್ನು ಕೂಡ ಕೊನೆಯವರೆಗೂ ತಲುಪ್ತೀನೋ ಇಲ್ವೋ ಅಂತ ನನಗೆ ಅನುಮಾನ ಆಗ್ಬಿಡ್ತಾ ಇದೆ. ಯಾಕೆಂದರೆ ಎಷ್ಟೋದರೂ ಮುಗಿತಾ ಇಲ್ವಾಗಿ. ಮಠದಲ್ಲಿ ಊಟ ಬಹಳ ತಡವಾಗುತ್ತದೆ. ಊಟದ ಸಮಯ ಸಮೀಪಿಸ ತೊಡಗಿದಂತೆ ಮಠದ ಜನಜಂಗುಳಿ ಹೆಚ್ಚುತ್ತದೆ. ತಂದೆಗೆ ಈಗಿನಿಂದಲೇ ಹಸಿವೆಯಾಗಿದೆ. ಎಂದಿನಿಂದಲೂ ಅವರಿಗೆ ಹಸಿವೆಯನ್ನು ತಡೆಯಲಿಕ್ಕಾಗುವುದಿಲ್ಲ. ಹಸಿವೆಯಾದರೆ ಮನಸ್ಸು ಉದ್ವಿಗ್ನವಾಗಿ ಬಿಡುತ್ತದೆ, ಏನೂ ಸೂಚಿಸುವುದೇ ಇಲ್ಲ. ಸೊಸೆಯು ತೀರಿಕೊಂಡಾಗ ಹೀಗೆ ಆಗಿತ್ತು. ತಮ್ಮ ವಿರುದ್ಧ ಯಾರೋ ದೂರು ಕೊಟ್ಟಿದ್ದರಿಂದ ಆ ದಿವಸ ಅಕಸ್ಮಾತ್ತಾಗಿ ಸ್ಟೇಷನ್ ಇನ್ಸ್ಪೆಕ್ಷನ್ ಬಂದಿತ್ತು. ನೋಡಿದ್ರಾ, ಇಲ್ಲಿ ಬರುತ್ತೆ. ತಂದೆಯನ್ನು ಕೂಡ ನೆನಪಿಸ್ಕೊಳ್ತಾನೆ, ಕಪ್ಪ ಮನುಷ್ಯರು ಹೇಳಿದ್ರಲ್ಲ ಅದನ್ನು. ಗಡಿಬಿಡಿಯಲ್ಲಿ ಊಟದ ಶಾಸ್ತ್ರ ಮಾಡಿ ಅವರು ಗೂಡ್ ಶೆಡ್ಡಿಗೆ ಓಡಿದ್ದರು. ಗೂಡ್ಸ್ ಮುಂದೆ ರಾತ್ರಿ ಊಟಕ್ಕೆ ಕೂಡುವ ವೇಳೆಗೆ ಇದೆಲ್ಲ ಆಯಿತು. ಭಯಾನಕವಾದ ಸಾವು ಇಷ್ಟು ಸಹಜವಾಗಿ ಸೊಸೆಯನ್ನು ಹೆಕ್ಕಿಕೊಂಡು ಹೋದಿತ್ತೆನ್ನುವುದು ಕಲ್ಪನೆಗೂ ಅಸಾಧ್ಯವಾದ ಮಾತಿತ್ತು. ಸೊಸೆ ಉಳ್ಳೆಗಡ್ಡಿಯನ್ನು ಹೆಚ್ಚುತ್ತಾ ಈಳಿಗೆಯ ಮನೆಯ ಮೇಲೆ ಕುಳಿತಿದ್ದಳು. ಎದುರಿಗೆ ಒಲೆಯ ಮೇಲಿಟ್ಟ ಹಾಲು ಉಕ್ಕುವುದರ ಕಡೆ ಕೂಡ ಲಕ್ಷ್ಯವಿಲ್ಲದೆ ಅವಳು ಕುಳಿತಿದ್ದಕ್ಕಾಗಿ ತಾಯಿ ಬೈದರು. ಒಮ್ಮೆಲೆ ಎದ್ದು ಹೊರಗೆ ಹೋಗಿಬಿಟ್ಟಳು, ತಿರುಗಿ ಬರಲೇ ಇಲ್ಲ. ಓಡುತ್ತಾ ಓಡುತ್ತಾ ಸಂಜೆಯ ಎಕ್ಸ್ಪ್ರೆಸ್ಸಿನ ದಡದಡ ಸಪ್ಪಳದಲ್ಲಿ ನೋಡು ನೋಡುವುದರಲ್ಲಿಯೇ ಕಾಣದಾಗಿ ಬಿಟ್ಟಿದ್ದಳು. ಎಲ್ಲ ರಗಳೆ ಮುಗಿದು ಮನೆ ಕಾಣಬೇಕಾದರೆ ರಾತ್ರಿ 4 ಗಂಟೆಯಾಗಿ ಹೋಗಿತ್ತು. ಆ ದಿನವೂ ಅವರಿಗೆ ಹೀಗೆಯೇ ಹಸಿವೆಯಾಗಿತ್ತು. ಅದೇ ರೈಲಿಗೆ ಸಿಕ್ಕಾಕೊಂಡ್ಬಿಡ್ತಾಳೆ ಅವಳು ಓಡೋಗಿ. ಅದು ಹಾಲುಕ್ಕೆ ಬಂತು ಅಂದರೆ ಇಷ್ಟೇ ಸಣ್ಣ ಸಣ್ಣ ವಿಷಯಕ್ಕೇನೆ. ಹಾಲುಕ್ಕೆ ಬಂತು ಅಂದರೆ ತಪ್ಪೇ, ಅದು ಹಾಲುಕ್ಕೆ ಬರಬಾರ್ದು ಅಲ್ವೇ. ಉಕ್ಕಿ ಬರಬಾರ್ದು ಅಂದರೆ ದಂಡ ಆಯಿತು ಅಂತ ಅಷ್ಟೇ. ಅದನ್ನು ಸಹಜ ಮನೆಯಲ್ಲಿರೋರು ಯಾರಾದರೂ ಹೇಳ್ತಾರೆ. ತಂದೆಗೆ ತಮ್ಮನನ್ನು ನೋಡಿ ಆಶ್ಚರ್ಯವೆನಿಸಿತು. ಒಮ್ಮೆಲೆ ಎಂದಿನಿಂದ ಅವನಿಗೆ ದೇವರಲ್ಲಿ ಭಕ್ತಿ ಹುಟ್ಟಿತು ತಿಳಿಯಲಿಲ್ಲ. ಹೆಂಡತಿಯ ಸಾವು ಅವನಿಗೆ ದೇವರಲ್ಲಿ ಶ್ರದ್ಧೆ ಹುಟ್ಟಿಸಿರಬಹುದೇನೋ. ತಮ್ಮನ್ನು ಕಣ್ಣು ಮುಚ್ಚಿ ಭಕ್ತಿಪೂರ್ವಕವಾಗಿ ಪ್ರದಕ್ಷಿಣೆ ಹಾಕಹತ್ತಿದ್ದಾನೆ. ಅಪೂರ್ಣವಾದ ಯಾವ ಆಕಾಂಕ್ಷೆಯ ಪೂರ್ತಿಗಾಗಿ ಅವನು ಪ್ರಾರ್ಥನೆ ಮಾಡುತ್ತಿರಬಹುದು. ಪ್ರದಕ್ಷಿಣೆ ಹಾಕಿ ಹಾಕಿ ತಮ್ಮನಿಗೆ ಬೇಸರ ಬಂತು. ಇಷ್ಟಕ್ಕೆ ಕಾಲು ನೋಯುತ್ತಿದೆ. ಹೆಂಡತಿ ಇದ್ದರೆ ಈಗ ಅವಳು ಬೈದು ಬಿಡಬಹುದಿತ್ತು. ಊರಾಗ ಇದ್ದಾಗ ಊರೆಲ್ಲ ಕಾಲು ಬಿಟ್ಟು ಕತ್ತಿ ಹಂಗೆ ಫಿರೋವು ಅಂತ ತಿರುಗಾಡಿ ಬರ್ತೀರಿ? ದೇವರ ಪ್ರದಕ್ಷಿಣೆಯಿಂದ ಕಾಲು ನೋಯಿಸ್ತಾವೇನು? ನಿಮ್ಮದು ದೇವರ ಸೇವಕ ಹಂಗೆ ಬ್ಯಾಸರಿಸಬಾರದು. ಅದು ನೆನಪಾಗಿ ಅವನಿಗೆ ಪ್ರದಕ್ಷಿಣೆಯನ್ನು ಮತ್ತೆ ಮುಂದುವರಿಸಬೇಕೆನಿಸಿತು. ತನಗೆ ಸ್ವತಃಕ್ಕೆ ಮಾತ್ರ ದೇವರಲ್ಲಿ ಎಂದೂ ವಿಶ್ವಾಸವಿರಲಿಲ್ಲ, ಈಗಲೂ ಇಲ್ಲ. ಹಾಗಾದರೆ ತಾನು ಈಗ ಪ್ರದಕ್ಷಿಣೆ ಹಾಕುತ್ತಿದ್ದಾನೆ, ಇದರಿಂದ ಅವಳಿಗೆ ಸಂತೋಷವಾಗಬಹುದೆಂದೇ. ಇದ್ದಾಗ ಅವಳನ್ನು ಸುಖವಾಗಿ ಇಡಲು ಪ್ರಯತ್ನಿಸಬೇಕು ಎನ್ನುವ ಮಾತು ಅವನ ಗಮನಕ್ಕೆ ಬಂದಿರಲಿಲ್ಲ. ಈಗ ಅವಳಿಗೆ ಯಾವುದರಿಂದ ಸಂತೋಷವಾಗಬೇಕಾಗಿದೆ? ಇದ್ದಾಗ ಅವಳ ತೀರ ಒಂದು ಸಣ್ಣ ಇಚ್ಛೆಯನ್ನು ಕೂಡ ಪೂರ್ಣಗೊಳಿಸುವುದಾಗಲಿಲ್ಲ. ಲಗ್ನವಾದ ಹೊಸದರಲ್ಲಿ ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ಬರುವುದು ಅವಳ ಮನಸ್ಸಿನಲ್ಲಿ ಬಹಳವಿತ್ತು. ಅವನೇ ಇದಕ್ಕೆ ಕಲ್ಲು ಹಾಕಿದಳು. ಈಗೇನು ಬಹಳ ವಯಸ್ಸಾಗ್ಯವ ಆಕೆಗೆ, ಇಂದಿಲ್ಲ ನಾಳೆ ಹೋಗಿಯೇ ಹೋಗ್ತಾಳಲ್ಲ. ಲಗ್ನದ ಖರ್ಚೇ ಬಹಳ ಆಗ್ಯದ, ಮತ್ತೆಲ್ಲಿ ಹೊಸ ಖರ್ಚು ತಂದಿರಿ. ಅದು ಉಳಿದದ್ದು ಉಳಿದೇ ಹೋಯಿತು. ಅವಳೇನು ಮಂತ್ರಾಲಯ ಕಾಣಲಿಲ್ಲ. ಈಗ ಅವಳು ತೀರಿಕೊಂಡ 6 ತಿಂಗಳು ಕೂಡ ಆಗಿಲ್ಲ, ತಾವು ಎಲ್ಲರೂ ಮಂತ್ರಾಲಯಕ್ಕೆ ನಡೆದಿದ್ದಾರೆ. ನಡೆಯುವಾಗ ತಮ್ಮನ ದೋತರ ಕಾಲಲ್ಲಿ ಸಿಕ್ಕಿತು. ಎಡವಿ ಇನ್ನೇನು ಬೀಳುಬವ, ಆದರೆ ಮಗ್ಗುಲಿಗಿದ್ದ ಪೌಳಿಯ ಗೋಡೆ ಹೊಡೆದು ನಿಂತ. ದೂರದಲ್ಲಿ ತಾಯಿ ಯಾರೊಡನೆಯೋ ಮಾತನಾಡುತ್ತಿದ್ದಂತೆ ಕಾಣಿಸಿತು. ಪ್ರದಕ್ಷಿಣೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಅವ್ವ ಏನೋ ಕೈ ಮಾಡಿ ಅವರಿಗೆ ಹೇಳುತ್ತಿದ್ದಾಳೆ. ಅವಳು ಏನು ಹೇಳುತ್ತಿದ್ದಾಳೆಂಬುದು ತಮ್ಮನಿಗೆ ನಿಶ್ಚಿತ ಗೊತ್ತಿತ್ತು. ಹೆಂಡತಿಗೆ ದುರ್ಮರಣ ಬಂತೆಂದು ಅವಳು ದೆವ್ವವಾಗಿ ತಂಗಿಗೆ ಬಡಿದುಕೊಂಡು ಕಾಡುತ್ತಿದ್ದಾಳೆ ಎಂದು ಎಲ್ಲರಿಗೂ ಹೇಳುತ್ತಾ ತಿರುಗಾಡುತ್ತಾಳೆ. ಇದ್ದಾಗ ಸೊಸೆಗೆ ಇಷ್ಟು ಪರಿ ಮಾಡಿ ಮಟ್ಟಿದರು, ನನಗೆ ಕೆಟ್ಟ ಹೆಸರು ಕೊಟ್ಟು ಹೋದಳು ಎಂದು ಎಲ್ಲರ ಇದಿರಿನಲ್ಲೂ ಅಬ್ಬರ ಮಾಡಿ ಅಳುತ್ತಾಳೆ. ಅವ್ವನ ವಿಕ್ಷಿಪ್ತ ಸ್ವಭಾವದಿಂದ ಮನೆಯಲ್ಲಿ ಎಲ್ಲರೂ ಬೇಸತ್ತಿದ್ದರು. ತಂದೆಯಂತೂ ಸಾಂಸಾರಿಕ ಜೀವನಕ್ಕೆ ಎಂದೋ ತಿಲಾರ್ಪಣೆ ಮಾಡಿದ್ದರೆಂಬುದು ತಮ್ಮನಿಗೆ ವಯಸ್ಸಿಗೆ ಬಂದ ಮೇಲೆ ತಿಳಿದಿತ್ತು. ಮೊದಲಿನಿಂದಲೂ ಅವನ ವರ್ತನೆ ವಿಚಿತ್ರವಾಗಿಯೇ ಇತ್ತು. ತಂದೆ ಬಹಳ ಊಟ ಮಾಡಿದರೆ ಸಂಶಯ ಪಟ್ಟುಕೊಳ್ಳುವಳು, ಊಟ ಮಾಡದಿದ್ದರೂ ಸಂಶಯ ಪಟ್ಟುಕೊಳ್ಳುವಳು. ಅದರಲ್ಲಿ ತಂದೆ ತಪ್ಪಿಯಾದರೂ ಹೆಂಗಸರು ಕೂಡ ನಗು ನಗುತ್ತಾ ಮಾತಾಡಿದರೋ ಮುಗಿದು ಹೋಯಿತು. ಆಗ ಅವನ ಅವತಾರ ನೋಡಲಿಕ್ಕೆ ಆಗುತ್ತಿರಲಿಲ್ಲ. ಇದೆಲ್ಲ ತಮ್ಮ ಬೆಳೆದು ದೊಡ್ಡವನಾದ ಮೇಲೆ ತಿಳಿಯತೊಡಗಿತು. ಯಾವುದಾದರೂ ಮಾತು ಅಪ್ಪನ ಮನಸ್ಸಿನ ವಿರುದ್ಧವಾದರೆ ತೀರಿತು. ಅವ್ವ ಮೈಮೈ ಪರಚಿಕೊಳ್ಳುತ್ತಿದ್ದಳು. ಮಾತು ಮಾತಿಗೆ ಸಿಟ್ಟು ಸೆಡುವು ರಂದಿ ರಸಕಸಿ. ತಾನು ಸಣ್ಣವನಿದ್ದಾಗ ಏನೋ ಕ್ಷುಲ್ಲಕ ಕಾರಣಕ್ಕಾಗಿ ತಂದೆಯವರೊಡನೆ ಜಗಳವಾಡಿ ದಿನವೆಲ್ಲ ಹನುಮಪ್ಪನ ಗುಡಿಯ ಕಟ್ಟೆಯ ಮೇಲೆ ಕುಳಿತು ಸಂಜೆಯಾದ ಕೂಡಲೇ ಮನೆಗೆ ಬಂದಿದ್ದಳು. ಮತ್ತೊಮ್ಮೆ ಇನ್ನೊಂದು ಕಾರಣಕ್ಕಾಗಿ ಜೀವ ಕೊಡುತ್ತೇನೆಂದು ಬಾವಿಯ ಕಟ್ಟೆಯ ಮೇಲೆ ಕುಳಿತು ಬಂದಿದ್ದಳು ಅಂತ ರಾಕ್ಷಸಿ ಹಿಂಸುವ ಕ್ಯಾತ್ತೆ. ಇನ್ನೂ ಒಂದಿದೆ ಅವಳದ್ದು ಕೆಲಸ ಮಾಡಿ ಅವಳು ಮಾಡೋದು, ಅದೊಂದು ಬಾಕಿ ಇದೆ ಬರೆಯೋದು. ಅವನ ಬಾಯಲ್ಲಿ ಸಾವು ದಿನಬಳಕೆಯೇ ಮಾತಾಗಿದೆ. ಸಿಟ್ಟು ಬಂತೆಂದರೆ ಸಾಯುವನೆಂದು ಹೊರಟು ಸಿಟ್ಟು ಇಳಿದು ಕೂಡಲೇ ಮನೆಗೆ ತಿರುಗುತ್ತಾಳೆ. ತಮ್ಮನಿಗೆ ಈಗ ಬಹಳ ಕಾಲು ನೋಯಿ ತೊಡಗಿದವು, ಬಹಳ ನಿದ್ರಾಣವಾಗಿದೆ. ಪ್ರದಕ್ಷಿಣೆ ಹಾಕಿ ಬೇಸರ ಬಂತು. ಬಿಸಿಲು ಏರಿ ಕಾಲಲ್ಲಿಯ ಉಸುಕು ಕಾಯ್ದು ಹೋಗಿದೆ. ಅವನಿಗೆ ತಾನು ನೀರಡಿಸಿದ್ದೇನೆ ಎಂಬುದರ ನೆನಪಾಯಿತು. ನದಿಯಿಂದ ತುಂಬಿ ತಂದಿ ತಂಬಿಗೆಯನ್ನು ನೆನೆದು ಕಟ್ಟೆಯ ಕಡೆಗೆ ಹೋದ. ತಮ್ಮನು ಕುಳಿತ ಆ ಕಟ್ಟೆಯಿಂದ ರಾಯರ ವೃಂದಾವನವು ಕಾಣಿಸುತ್ತಿತ್ತು.
ಕೆಳಗಡೆ ಕಂಬ ಕಾಣಿಸಿಕೊಂಡು ಅಚ್ಚ ಕೆಂಪು ಬಣ್ಣದ ಪೀತಾಂಬರ ಉಟ್ಟುಕೊಂಡು ಒಬ್ಬ ಮುದುಕರು ಕುಳಿತಿದ್ದಾರೆ. ಅವರ ದೇಹದ ಅರ್ಧ ಭಾಗದ ಚಲನೆ ನಿಂತು ಬಿಟ್ಟಂತಿದೆ. ಅವರ ರಟ್ಟೆ ಹಿಡಿದು ಮಗ್ಗುಲಿಗೆ ಕುಳಿತ ಆ ಹೆಂಗಸು ಅವರ ಹೆಂಡತಿ ಇರಬೇಕು. ಅವರ ಹತ್ತಿರ ಇಬ್ಬರು ಹುಡುಗಿಯರು ಮಲ್ಲಿಗೆಯ ಹಾರ ಮಾಡುತ್ತಾ ಕುಳಿತಿದ್ದಾರೆ. ಒಬ್ಬಳದು ಹಸಿರು ಹಣೆ ಇದೆ, ಮೈಮೇಲೆ ಚೂರೂ ಶೃಂಗಾರವಿಲ್ಲ, ಶುಭ್ರವಾಗಿದ್ದು ಬಿಳಿಯ ಸೀರೆ ಉಟ್ಟುಕೊಂಡಿದ್ದಾಳೆ. ಇನ್ನೊಬ್ಬಳ ಹಣೆಯ ಮೇಲೆ ಕುಂಕುಮವಿದೆ, ಅವಳದು ಇನ್ನೂ ಲಗ್ನವಾಗಿಲ್ಲ. ತಮ್ಮನದು ಅವಳ ಕಡೆಗೆ ವಿಶೇಷ ಲಕ್ಷ್ಯ ಹೋಗಲಿಲ್ಲ. ಹಸಿರು ಹಣೆ ಅಂದರೆ ಹಚ್ಚೆ ಹಾಕ್ಕೊಂಡಿದ್ದಾಳೆ ಅಂತ ಇಟ್ಕೊಳ್ಳಿ. ಹಸಿರು ಹಣೆಯವಳನ್ನೇ ನೋಡುತ್ತಾ ಕುಳಿತ ಎಷ್ಟೋ ಹೊತ್ತಿನ ನಂತರ ಅವನ ಲಕ್ಷ್ಯಕ್ಕೆ ಬಂತು, ತನಗೆ ಯಾಕೆ ಅವಳನ್ನು ನಿರೀಕ್ಷಿಸುತ್ತ ಕೂಡಬೇಕು ಎನಿಸುವುದು ಎಂಬುದು. ಮಗ್ಗುಲಿನಿಂದ ನೋಡಿದರೆ ಅವಳು ತೇಟ್ ತನ್ನ ಹೆಂಡತಿಯಂತೆ ಕಾಣಿಸುತ್ತಿದ್ದಳು. ಪಾಪ ಅನಿಸುತ್ತಲ್ಲ, ಹೆಂಡತಿದು ಒಬ್ಸೆಷನ್ ಎಷ್ಟಿದೆ ನೋಡಿ ನಿಮಗೆ. ಎಷ್ಟೋ ಹೊತ್ತಿನಿಂದ ನೋಡುತ್ತಿದ್ದಾನೆ, ಅವಳು ನಗುವ ಧರತಿ ಪೂರ್ಣ ಹಾಗೆಯೇ ಇದೆ. ಮುಂದೆ ಇವನು ನೋಡುವುದು ಅವಳ ಲಕ್ಷ್ಯಕ್ಕೆ ಬಂದು ಅವಳು ಆ ಕಡೆ ಮುಖ ತಿರುಗಿಸ್ತಳು. ತಮ್ಮ ಒಮ್ಮೆಲೆ ಹೂವು ಹಾರಿ ಆ ಕಡೆ ಈ ಕಡೆ ನೋಡಿ ಕೊನೆಗೆ ಹತ್ತಿರವಿದ ಅಶ್ವತ್ಥ ವೃಕ್ಷದ ಕೆಳಗೆ ದೃಷ್ಟಿಯನ್ನು ಸ್ಥಿರಗೊಳಿಸಲು ಪ್ರಯತ್ನಿಸಿದ. ಅವನ ಮೈ ಜುಮ್ಮೆಂದಿತು. ಎಷ್ಟೊತ್ತಿನಿಂದ ಅವರು ಅಲ್ಲಿ ನಿಂತಿದ್ದರೋ ಯಾರಿಗೆ ಗೊತ್ತು. ಭಾವನಾ ರಹಿತ ಎಂಬ ಭ್ರಮೆ ಹುಟ್ಟಿಸುವ ನಿಶ್ಚಲ ದೃಷ್ಟಿಯಿಂದ ತಾಯಿ ಅವನನ್ನು ನೋಡುತ್ತಾ ನಿಂತಿದ್ದರು. ತಮ್ಮನಿಗೆ ಅಂಜಿಕೆ ಬಂತು. ತಮ್ಮನ್ನು ಯೋಚಿಸಿದ, ಅವನೆಂದರೆ ಅಷ್ಟೇಕೆ ಹೆದರಿಕೆ ಬರಬೇಕು, ಆ ಹೆಂಗಸನ್ನು ತಾನು ನೋಡಿದರೆ ಏನು ತಪ್ಪಾಯಿತು, ಅವನೇನು ಯಾವ ಗಂಡಸರ ಕೊಡೆಗೂ ನೋಡುವುದೇ ಇಲ್ಲವೇ, ಆದರೆ ಅವನನ್ನು ಕಂಡರೆ ನಾವೆಲ್ಲರೂ ಯಾಕೆ ಅಂಜುತ್ತೇವೆ, ಸ್ವತಃ ಅಪ್ಪ ಹೆದರುತ್ತಾನೆ, ತಂಗಿಯಂತೂ ಅವನ ಹೆದರಿಕೆಯ ಜಲಕ್ಕೆ ಹುರುಪಳಿಸಿ ಬೆಳೆಯದೆ ಕ್ರಮಶಃ ಕಮರಿ ಹೋಗುತ್ತಿದ್ದಾಳೆ, ತನಗೂ ಅವನೆಂದರೆ ಭೀತಿ, ಆದರೆ ಈ ಅಂಜಿಕೆಗೆ ಸ್ವಲ್ಪವೂ ಒಳಕದ ಒಂದೇ ಒಂದು ಜೀವ ನಾಲ್ಕೊಪ್ಪತ್ತು ಬದುಕಿ ಹೋಯಿತು. ಒಳ್ಳೆ ಸೊಸೆ ಹೆದರಲಿಲ್ಲ ನೋಡಿ ಅತ್ತೆಗಳು ಅಂತ. ತಮ್ಮನಿಗೆ ತನ್ನ ಹೆಂಡತಿಯ ಬಗೆಗೆ ಅಭಿಮಾನವೆನಿಸಿತು. ಅವನ ಉಪದ್ರವಕ್ಕೆ ಬೇಸತ್ತಳು, ಅತ್ತಳು, ಬದುಕಿನುದ್ದಕ್ಕೂ ಎಲ್ಲವನ್ನೂ ಮೂಕವಾಗಿ ಸಹಿಸಿದಳು. ಆದರೆ ಅವಳು ಅವನಿಗೆ ಎಂದೂ ಅಂಜಲಿಲ್ಲ. ಲಗ್ನವಾದ ಹೊಸದರಲ್ಲಿ ಅವನಿಗೆ ಗೊತ್ತಾಗದಂತೆ ಗೆಳೆಯನ ಮನೆಗೆ ಹೋಗಿ ಬರುತ್ತೇನೆಂದು ಸುಳ್ಳು ಹೇಳಿ ಅವರಿಬ್ಬರು ಸರ್ಕಸ್ಸಿಗೆ ಹೋಗಿದ್ದರು. ಮರುದಿವಸವೇ ಅದು ಹೇಗೋ ಅವನಿಗೆ ಗೊತ್ತಾಗಿ ಹೋಯಿತು. ಸಿಟ್ಟಿನಿಂದ ಕಂಗಾಲಾಗಿ ಹೋಗಿದ್ದಳು. ತಂಗಿಯನ್ನು ತಪ್ಪಿಸಿ ಹೋಗಲು ಯಾಟ ಹೂಡಿದರನ್ನು ಚೀರಾಡಿ ಹಠಕ್ಕೆ ಬಿದ್ದು ಆಚೆ ದಿವಸ ನೆರೆಮನೆಯ ಹುಡುಗಿಯನ್ನು ಜೋಡು ಮಾಡಿ ತಂಗಿಯನ್ನು ಸರ್ಕಸ್ಸಿಗೆ ಕಳಿಸಿದಳು. ಆಗ ಇಷ್ಟೆಲ್ಲ ರಗಳೆಯಾದರೂ ಹೆಂಡತಿಯು ಪಿಟ್ಟೆನ್ನದೆ ಶಾಂತವಾಗಿ ತನ್ನ ಪಾಡಿಗೆ ತಾನಿದ್ದಳು. ಮತ್ತೊಮ್ಮೆ ಅವನಿಗೆ ಹೇಳದೆ ಕೇಳಿದ್ದೆ ತಾವಿಬ್ಬರು ಕೂಡಿ ಫೋಟೋ ತೆಗೆಯಿಸಿಕೊಂಡು ಬಂದಾಗ ಅವನ ಅಬ್ಬರಕ್ಕೆ ಮಿತಿಯೇ ಇರಲಿಲ್ಲ. ಮಾತಿಗೆ ಮಾತು ಬಂದು ಅವ್ವ ಎಲ್ಲರನ್ನು ಬಾಯಿಗೆ ಬಂದಂತೆ ಬೈದು ತಾನು ಬಾಬಿ ಬೀಳುತ್ತೇನೆಂದು ಹೊರಟಾಗ ಅಷ್ಟೇ ಸಿಟ್ಟಿನಿಂದ ಹೆಂಡತಿ ಧೈರ್ಯವಾಗಿ ಅಂದಿದ್ದಳು, ಹೋಗಿ ಬೀಳಿರಲ್ಲ, ಧೈರ್ಯ ಅದ ಏನು ನೋಡೋಣ, ಸಾಯುವವರೇನು ಡಾಣಾಡಂಗ್ರ ಹೊಡೆಸಾಯ್ತಾರೇನು. ಕಡೆಗೆ ಅವಳು ತನ್ನ ಮಾತನ್ನು ಸಿದ್ಧ ಮಾಡಿ ಹೋಗಿದ್ದಳು, ಅಥವಾ ಆ ಮಾತನ್ನು ಸಿದ್ಧ ಮಾಡಲು ಅವಳು ಆ ದಿವಸ ಹಾಗೆ ಓಡಿದಳು. ತಾಯಿಯ ಕೈಯಲ್ಲಿ ಸಾವು ಹಾಸ್ಯಾಸ್ಪದವಾದ ಅಗ್ಗದ ಸರಕಾಗಿತ್ತು. ಬದುಕಿದಾಗೆಲ್ಲ ಸಾವಿನ ನೆನಪಿಗೆ ಜೋತು ಬಿದ್ದ ಅವಳಿಗೆ ಬದುಕಿನ ಸುಖವೂ ಸಿಗಲಿಲ್ಲ, ಸಾವಿನ ಸಮಾಧಾನವೂ ಲಭಿಸಲಿಲ್ಲ. ಇದ್ದಾಗ ಸಾವು ಸಾವು ಎಂದು ಬಡಬಡಿಸು, ಅವ್ವ ಸಾಯುವ ದಿವಸ ಬದುಕಿಗಾಗಿ ಹಂಬಲಿಸುವಳು. ತಮ್ಮನ್ನು ಕುಳಿತಲೇ ಎಣಿಕೆ ಹಾಕತೊಡಗಿದ. ಸ್ಟೇಷನ್ನಿಂದ ತಮ್ಮ ಮನೆಯಿಂದ ರಾತ್ರಿ ಓಡುತ್ತಾ ರೈಲ್ವೆ ಹಳಿಯವರೆಗೆ ಹೋಗಲು ಎಷ್ಟು ವೇಳೆ ಹಿಡಿಯುತ್ತದೆ? ಆ ದಿವಸ ಅವಳು ಓಡುವುದಕ್ಕೂ ಗಾಡಿ ಬರುವುದಕ್ಕೂ ವೇಳೆ ಹೇಗೆ ಸರಿಹೋಯಿತು? ಅವ್ವ ಬೈದಾಗ ಅವಳ ಕಣ್ಣಲ್ಲಿ ನೀರಾಡಿರಬೇಕು, ಕಣ್ಣು ಮಂಜಾಗಿ ಆ ದಿವಸ ದಾರಿ ಏಕೆ ತಪ್ಪಲಿಲ್ಲ? ಹಗಲು ಹೊತ್ತಿನಲ್ಲಿ ಸಹಿತ ಹಳಿ ದಾಟಲು ಹೋದಾಗ ತಾನು ಸಿಗ್ನಲ್ಲಿನ ತಂತಿ ಎಷ್ಟು ಸಲ ಎಡವೆ ಮುಗ್ಗರಿಸಿಲ್ಲ? ಆ ತಂತಿ ಆ ದಿವಸ ಅವಳ ವೇಗವನ್ನು ಯಾಕೆ ಕಡಿಮೆ ಮಾಡಲಿಲ್ಲ? ಕತ್ತಲೆ ಎಂದರೆ ಹೆದರುವವಳು ಅಂದು ಒಬ್ಬಳೇ ಹೇಗೆ ಹೋಗುವ ಧೈರ್ಯ ಮಾಡಿದಳು? ಯಾವ ಪ್ರಶ್ನೆಗೂ ಉತ್ತರವಿರಲಿಲ್ಲ, ಆದರೆ ಎಲ್ಲವೂ ನಡೆದು ಹೋಗಿತ್ತು. ಆ ಸಾರು ಕೂಡ ತುಂಬ ಮುಖ್ಯ. ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದೇ ಆ ಸಂಗತ ಕಥೆಗಳ ಮುಖ್ಯವಾದ ಸಾರಾಂಶ. ಹೆಂಡತಿಯ ನೆನಪಿನಿಂದ ತಮ್ಮನಿಗೆ ಕಳವಳವಾಯಿತು, ಆದರೆ ಅಳುವು ಬರಲಿಲ್ಲ. ಸುಟ್ಟು ಹೋದ ಹೆಂಡತಿಯ ಚಿತಿಯಲ್ಲಿ ಅವನ ಅಳುವು ಬೂದಿಯಾಗಿ ಹೋದಂತೆನಿಸಿತು. ತಂದೆ ತಾಯಿ ತಂಗಿ ಹಾಗೂ ತಾನು ಇವರಲ್ಲಿ ಯಾರಿಗೂ ಪರಸ್ಪರ ಸಂಬಂಧವೇ ಇಲ್ಲ. ನೋಡಿ ಇಂಥ ಮಾತುಗಳಲ್ಲಿ ಬರುತ್ತೆ, ಅನಿವಾರ್ಯವಾಗಿ ಒಬ್ಬರು ಇನ್ನೊಬ್ಬರನ್ನು ನಂಬಿ ಅವಲಂಬಿಸುವ ಒತ್ತಟ್ಟಿಗೆ ಇಲ್ಲದೇವೆ ಅವನಿಗೆ ಸರ್ಕಸ್ಸಿನ ಅಂತರಾಳದಲ್ಲಿ ತೂಗಾಡುವ ಜೋಕಾಲಿಯಿಂದ ಜೋಕಾಲಿಗೆ ಜಿಗಿಯುವ ಆಟಗಾರರ ಗುಂಪು ನೆನಪಾಯಿತು. ಅದರಂತೆ ತಾವು ಒಬ್ಬರನ್ನೊಬ್ಬರು ನಂಬಿಕೊಂಡಿರುವುದು ಅಗತ್ಯವಾಗಿದೆ. ಒಬ್ಬರ ಬದುಕು ಇನ್ನೊಬ್ಬರ ಮೇಲೆ ಹಾಗೂ ಎಲ್ಲರ ಬದುಕು ಒಬ್ಬರ ಮೇಲೆ ಅವಲಂಬಿಸಿದೆ. ಈ ಸೂಕ್ಷ್ಮವನ್ನು ನಿರ್ಲಕ್ಷಿಸಿ ಒಂದು ಕ್ಷಣ ಸ್ವತಂತ್ರಳಾಗ ಬಯಸಿದ ಹೆಂಡತಿ ಜೋಲಿ ತಪ್ಪಿ ಕೆಳಗೆ ಬಿದ್ದು ಬಿಟ್ಟಳು. ಅಷ್ಟೇ, ಸರ್ಕಸ್ ಅದು ಯಾಂತ್ರಿಕ, ಮನಸ್ಸು ಒಂದು ಕ್ಷಣ ಕೂಡ ಮೇಂಬರಿಬಾರ್ದು, ಮೈ ಮರೆತರೆ ಆಯಿತು, ಹೆಂಡತಿ ತಪ್ಪಿಸ್ಕೊಂಬಿಟ್ಲು ಉಳಿದ್ರಿಂದ. ಈಗ ತಂಗಿ ಜೋತಾಡುತ್ತಿದ್ದಾಳೆ, ಅವಳು ಕೈ ಬಿಟ್ಟು ಬಿಟ್ಟರೆ ಒಬ್ಬೊಬ್ಬರಾಗಿ ಎಲ್ಲರೂ ನೆಲ ಕಪ್ಪಳಿಸುತ್ತೇವೆ. ಆದರೆ ತಂಗಿಗೆ ಗೊತ್ತೇ ಇಲ್ಲ ಎಲ್ಲರ ಜೀವನ ಸೂತ್ರವು ಈಗ ತನ್ನ ಕೈಯಲ್ಲಿಯೇ ಇದೆ ಎಂಬುದು. ಅವಳಿಗೆ ಈಗ ವಿಚಾರ ಮಾಡುವ ಶಕ್ತಿಯಾದರೂ ಇಲ್ಲಿದೆ. ನಾಳೆ ಅವಳು ಮತ್ತೆ ಮೊದಲಿನಂತಾದರೆ ಎಲ್ಲರೂ ತಮ್ಮ ತಮ್ಮ ಹಾದಿ ಹಿಡಿದು ಹೋಗುವರು. ತಂದೆ ಇನ್ನು ಬಹಳ ದಿವಸ ಮನೆ ನಂಬಿರಲಿಕ್ಕಿಲ್ಲ. ತನಗಾದರೂ ಮನೆಯಲ್ಲಿ ಯಾವ ಆಕರ್ಷಣೆ ಇದೆ? ಅವಳ ಜಡ್ಡು ಕಡಿಮೆಯಾಗದೇ ಇರುವುದರಲ್ಲೇ ಮನೆತನದ ಮಾನವಿದೆ. ಇದೇನೆ
ಕಾಯಿಲೆ ವಾಸಿಯಾಗಲಿ ಅಂತ ಬಂದಿದ್ದಾರೆ ಮಂತ್ರಾಲಯಕ್ಕೆ. ಕಾಯಿಲೆ ವಾಸಿಯಾಗದೇ ಇದ್ದರೆ ಒಳ್ಳೆಯದು ಅನ್ನುವ ಭಾವನೆ. ಅವಳಿಗೆ ಕಡಿಮೆ ಆದರೆ ಅದು ನುಚ್ಚು ನೂರಾಗುವುದು, ಎಲ್ಲರೂ ಚದುರಿ ಹೋಗುವರು. ಬಿಸಿಲಿನ ಜಳ ವಿಪರೀತವಾಗಿದೆ, ಮೈಮೇಲೆ ನೀರಿಳಿಯುತ್ತಿದೆ. ಹಸುವಿನಿಂದ ನಿತ್ರಾಣನಾದ ತಮ್ಮನಿಗೆ ನಿದ್ದೆ ಬಂದಂತೆನಿಸಿತು, ಆದರೆ ನಿಜವಾಗಿ ನಿದ್ದೆ ಬಂದಿರಲಿಲ್ಲ. ಕುಳಿತವನು ಹಾಗೆಯೇ ಹಿಂದಿದ್ದ ಗೋಡೆಗೆ ತಲೆ ಆನಿಸಿದ. ಹತ್ತಿರ ಕುಳಿತವರು ತಮ್ಮ ತಮ್ಮೊಳಗೆ ಮಾತಾಡುತ್ತಿದ್ದರು. ರಾಯರ, ನೀವೇನೇ ಅನ್ರಿ, ಹಿಂದಿನ ಮಠದ ವೈಭವ ಈ ಉಳಿದಿಲ್ಲ. ಮಠದ ಪ್ರತಿಷ್ಠೆ ಬರಬರುತ್ತಾ ಕಡಿಮೆಯಾಗುತ್ತಾ ನಡೆದಿದೆ. ಇವರೊಂದಷ್ಟು ಜನ ಸಿನಿಕ್ ಪೀಪಲ್ಲು, ಮಂತ್ರಾಲಯ ಏನೇ ಬೈತಾ ಇದ್ದಾರೆ. ಇದೇನು ಸ್ವಾಮಿ ಹೀಗನ್ನುತ್ತೀರಿ ನೀವು? ಶ್ರೀಗಳವರ ಮಹಿಮೆ ಈಗ ಸರ್ವವ್ಯಾಪಿಯಾಗಿ ಹೋಗಿದೆ. ನಾನಾ ಪ್ರಾಂತ್ಯಗಳಿಂದ ಭಿನ್ನ ಭಾಷೆಗಳಾದ ಭಕ್ತರು ಬಹುಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ರಾಯರ ಮಹಿಮೆಯ ಬಗೆಗೆ ಹೇಳಲಿಲ್ಲ ನಾನು ರಾಯರೇ, ಮಠದ ಮಹಿಮೆಯ ಬಗ್ಗೆ ಹೇಳಿದೆ. ಸ್ವಾಮಿಗಳವರು ಇಲ್ಲಿದ್ದಾಗ ಬಹುಶಃ ನೀವು ಬಂದಿರಲಿಕ್ಕಿಲ್ಲ. ಆಗ ಏನು ಅನ್ನಸಂತರ್ಪಣೆ ಆ ಮಹಾನುಭಾವರದು? ತಿಂಗಳುಗಟ್ಟಲೆ ಮಠದಲ್ಲಿ ಊಟ ಮಾಡಿದರು, ಒಬ್ಬರಿಗೂ ಚಕಾರವೆತ್ತುವ ಧೈರ್ಯವಾಗುತ್ತಿರಲಿಲ್ಲ. ಆಗ ಈಗೇನು 4 ದಿವಸ ಊಟ ಮಾಡಿದರೆ ಬಡಿಸುವವರು ಕೂಡ ನಿಮ್ಮ ಕಡೆಗೆ ದಿಟ್ಟಿಸಿ ನೋಡಲಿಕ್ಕೆ ಶುರು ಮಾಡಿಬಿಡುತ್ತಾರೆ. ಆಗಿನ ಅಡುಗೆಯ ರುಚಿಯನ್ನು ರಾಯರೇ, ರಾಯರ ಮಠದ ಹುಳಿ ಎಂದರೆ ನಮ್ಮ ಕಡೆಗೆ ಮನೆ ಮಾತಾಗಿ ಬಿಟ್ಟಿದೆ. ಮುಂಜಾನೆ ಊಟ ಮಾಡಿ ಹೋದರೆ ಸಂಜೆಯವರೆಗೂ ಮಸಾಲೆಯ ವಾಸನೆ ಹೋಗುತ್ತಿರಲಿಲ್ಲ. ಈಗೆಲ್ಲಿ ಆ ಮಾನದಿಂದ ಮಠದ ಆಡಳಿತ ಕೆಟ್ಟು ಹೋಗಿದೆ. ಮುಖ್ಯವಾಗಿ ಹುಳಿಯ ಮೊದಲಿನಂತೆ ಸರಿಯಾಗಿ ಆಗುವುದಿಲ್ಲ. ಆದರೆ ರಾಯರ ಮಹಿಮೆಗೂ ಹಾಗೂ ಊಟಕ್ಕೂ ಏನು ಸಂಬಂಧ ಸ್ವಾಮಿ? ನಾನು ಹೇಳುವುದು ನಿಮಗೆ ಅಷ್ಟು ಸರಿಯಾಗಿ ಅರ್ಥವಾದಂತಿಲ್ಲ. ಜನರು ಒಂದು ಮಠದ ಯೋಗ್ಯತೆಯನ್ನು ಕಟ್ಟುವುದು ಆ ಮಠದ ಅನ್ನ ಸಂತರ್ಪಣೆಯ ಮೇಲಿಂದ. ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ 2 ಹೊತ್ತು ಊಟವಿರುತ್ತದಂತೆ. ಏನು ಪುಣ್ಯವಂತರು ಅವರು, ಮುಖ್ಯ ಕಲಿಕಾಲ ಬಂತು, ಎಲ್ಲ ಕಡೆಗೂ ಅನ್ನ ಸಂತರ್ಪಣೆ ಕಡಿಮೆಯಾಯಿತು ಅಂಥೇಳಿ ಬಂದಾಗ ಮಠಕ್ಕೆ ತುಂಬ ಮಹಿಮೆ ಅಂತ, ಮಹಿಮೆ ಕಡಿಮೆ ಆಗ್ತಿದೆ ಅಂತ 2 ಕಾಂಟ್ರಡಿಕ್ಷನ್ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಅಷ್ಟೇ. ಇಲ್ಲಿ ನಾನು ಇನ್ನೂ 3 ಪುಟ ಇದೆ, ನಾನು ವಿಮರ್ಶೆ ಮಾಡೋದು ಹೇಗೆ ಇನ್ನೂ ಇಷ್ಟೊಂದು ಓದ್ತಾ ಇದ್ರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನೂ 2, 6, 2, 8, 10 ಪುಟ ಇದೆ. ಸೊ ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಓದ್ತೀನಿ. ಬಹಳ ಮುಖ್ಯವಾದ ವಿಷಯಗಳು ಮುಗಿದೋದ್ವು, ಆದ್ದರಿಂದ ಇಲ್ಲದೇ ನಾವು ವಿಮರ್ಶೆ ಮಾಡೋಕ್ಕಾಗೋದೇ ಇಲ್ಲ, ಬರೀ ಕಥೆಯೇ ಓಡಬೇಕಾಗತ್ತೆ. 232 ಮೊದಲನೇ ಪ್ಯಾರಾಗ್ ಬನ್ನಿ. ಮಂಗಳಾರತಿಯ ವೇಳೆಗೆ ಹೆಂಗಸರ ಗುಂಪಿನಲ್ಲಿ ತಾಯಿ ಸಿಕ್ಕು ಬಿದ್ದಿದ್ದರು. ವಿಪರೀತ ಗದ್ದಲ, ಈ ತಿಕ್ಕಾಟದಲ್ಲಿ ಯಾರೋ ಕಾಲು ತೊಳೆದರು. ವೈಶ್ಯರ ಹೆಂಗಸೊಬ್ಬಳು ದಿಗ್ಗನೆ ಹಾಯ್ದು ಅವರನ್ನು ಮುಟ್ಟಿಬಿಟ್ಟಳು. ಇದುವರೆಗೂ ಮಡಿಯಲ್ಲಿದ್ದು ತೀರ್ಥದ ವೇಳೆಗೆ ಸರಿಯಾಗಿ ಮೈಲಿಗೆಯಾಗುವುದೆಂದರೆ ಎಂಥ ಪ್ರಾರಂಭ. ಆ ಮಠದ ಊಟನ ಅವ್ರು ಬೈಯೋದು, ಮತ್ತು ಇಲ್ಲಿ ಅವಳಿಗೆ ಯಾರೋ ಮುಟ್ಟಿಸ್ಕೊಂಡು ಬಿಟ್ಟಿದ್ದು ಅನ್ಸ ಅದನ್ನು ನೋಡ್ಕೊಳ್ಳಿ. ಹಾಗೆ ಮತ್ತು ಎಲ್ಲಿ ನಾವು ಬಹಳ ರಥ ಸಿಕ್ಕಾಕತ್ತಲ್ಲ, ಆವಾಗ ಬಂದರೆ ಸಾಕೊಂದು ಕಾಣುತ್ತೆ. ಇಲ್ಲ ಅಂತಂದರೆ ಹೇಳಿದ್ನಲ್ಲ ನಾನು, ನಾನೇನು ವಿಮರ್ಶೆ ಮಾಡೋಕ್ಕಾಗಲ್ಲ. ಈಗ ನೀವು ಒಂದು ಕೆಲಸ ಮಾಡಿ, 234 ಬನ್ನಿ. ತಂಗಿ ಕೈ ಬಿಡಬೇಡ, ಕೊನೆ ಪ್ಯಾರ. ಗಟ್ಟಿಯಾಗಿ ಹಿಡಿ, ಗದ್ದಲದಾಗ ಎಲ್ಲರೂ ತಪ್ಪಿಸಿಕೊಂಡು ಮಗಳ ಕೈಯ ಹಿಡಿದವನು ಇನ್ನೂ ಬಿಗಿಯಾಗಿ ಮಾಡುತ್ತಾ ತಾಯಿ ಹೇಳಿದರು. ತಂಗಿಯು ಉತ್ಸವಕ್ಕೆಂದು ನೆರೆದಿದ್ದ ಜನಜಂಗುಳಿಯನ್ನು ಬೆರಗು ಬಿಟ್ಟು ನೋಡುತ್ತಿದ್ದಾಳೆ. ಮಠದ ಇದಿರಿನ ಬಯಲಲ್ಲಿ ಸಾಲಾಗಿ ಅಂಗಡಿಗಳನ್ನು ಹಚ್ಚಿದ್ದಾರೆ. ಕೊಳ್ಳುವುದು ಏನೂ ಇರದಿದ್ದರೂ ಸುಮ್ಮನೆ ಯಾವುದಾದರೂ ಒಂದು ಅಂಗಡಿಯ ಮುಂದೆ ಹೋಗಿ ನಿಲ್ಲಬೇಕೆಂದು ಅವಳಿಗನಿಸಿತು. ತಂಗಿ ಇಂದು ಹುರುಪಿನಲ್ಲಿದ್ದಾಳೆ. ಹಿಂದಿನ ಮ್ಲಾನತೆ ಕಡಿಮೆಯಾಗಿ ಮೈಯೆಲ್ಲ ಅಪರಿಮಿತ ಉತ್ಸಾಹದಿಂದ ತುಳುಕುತ್ತಿದೆ. ತಂದೆ ತಮ್ಮ ಇವರ ಹಿಂದಿನಿಂದ ನಡೆದಿದ್ದರು. ತಂದೆಗೆ ತಾವೆಲ್ಲರೂ ಹೊರಟ ರೀತಿ ಹೊಸದೆನಿಸಿತು. ನೋಡಿ, ಇಷ್ಟೇ ಬದಲಾವಣೆ. ಅವಳು ಸ್ವಲ್ಪ ಉತ್ಸಾಹ ಅಲ್ದು, ಇವರು ಎಲ್ಲೆಲ್ಲೋ ಒಬ್ಬೊಬ್ಬರೇ ಇರೋರು ಒಟ್ಟಿಗೆ ಬಂದರು ಅನ್ನೋದಷ್ಟು. ತುಸು ಸಂಕೋಚವೂ ಹುಟ್ಟಿತು. ಅಷ್ಟು ಸನಿಹದಿಂದ ಒಬ್ಬರೊಬ್ಬರಿಗೆ ಮೈ ಹಚ್ಚಿಕೊಂಡು ಇಡೀ ಸಂಸಾರದೊಂದಿಗೆ ತಾವು ಹಾಗೆ ಹೊರಗೆ ಹೋದದ್ದು ಬಹಳ ಅಪರೂಪ. ಒಂದು ಕ್ಷಣ ತಂದೆಗೆ ಅಭಿಮಾನವೆನಿಸಿತು, ತೃಪ್ತಿಯಾಯಿತು. ನಾವೆಲ್ಲರೂ ಬದುಕಿನಲ್ಲಿ ಹೀಗೆ ಕೂಡಿದ್ದರೆ ನಮ್ಮೆಲ್ಲರ ಬಾಳು ಹೇಗಾಗಬಹುದಿತ್ತು ಎಂಬುದರ ಕನಸು ಕಾಣುತ್ತಾ ಅವರು ಮುಂದೆ ನಡೆದರು ಅಷ್ಟೇ. ಆಮೇಲೆ ಅದೇ ಇಷ್ಟೇ ಸಿಂಬಲ್ಸು. ಇವರಿಗೆ ಒಳ್ಳೆಯ ಕಥೆಗಾರರಲ್ಲ ಅಂತ ಹೇಳಿಬಿಟ್ಟಿದ್ದಾರಲ್ಲ, ಬಿಡಿ. 237 ಪುಟಕ್ಕೆ ಬನ್ನಿ. 1, 2, 3, 4 ಪ್ಯಾರ. ತಂಗಿಯು ರಥದ ಕಡೆಗೆ ಕೈ ಮಾಡಿ ಒಮ್ಮಿಂದೊಮ್ಮೆಲೆ ಚಿಟ್ಟನೆ ಚೀರಿದಳು. ಅಯ್ಯೋ ಬೆಂಕಿ ಬೆಂಕಿ, ಅವ್ವ ರಥಕ್ಕೆಲ್ಲ ಬೆಂಕಿ ಹತ್ತಿದ, ಅಲ್ಲಿ ನೋಡು ರಥ ಹ್ಯಾಂಗ ಧನ್ ಧನ್ ಉರಿತದ, ಅವ್ವ ಬೆಂಕಿ. ತಂಗಿಯು ತಾಯಿಯ ಕೈ ಬಿಡಿಸಿಕೊಂಡು ರಥದ ಕಡೆಗೆ ಧಾವಿಸಿದಳು. ಅವಳ ಕಾಲ ನರಗಳೆಲ್ಲ ಚಟ ಚಟ ಹರಿದು ನಿರ್ಜೀವವಾದಂತೆ ಅನಿಸಿತು. ರಥದಂತೆ ತಾನು ಏಕಶಿಕಿಯಾಗಿ ತಪ್ತವಾಗಿ ಅಖಂಡವಾಗಿ ಉರಿಯುತ್ತಿರುವಂತೆ ಅವಳಿಗೆ ವೇದನೆಯಾಯಿತು. ನಿಂತ ನೆಲವೆಲ್ಲ ಎಡಬಿಡದೆ ಅವಳ ಸುತ್ತಲೂ ದಿಮಿ ದಿಮಿ ತಿರುಗುತ್ತಿದೆ ಅಷ್ಟಕ್ಕೆ. ಅದನ್ನು ಸಿಂಬಲಾಗಿ ಇಟ್ಕೊಳ್ಳಿ. ಅದಕ್ಕೆ ಸತ್ತಿದ್ದು ಇದೆಯಲ್ಲ ಅದು ಅಷ್ಟೇ. ಮತ್ತು ನೀವು ರಥ ಸಿಕ್ಕಾಕುತ್ತಲ್ಲ ಅಲ್ಲಿ ಬರಬೇಕು ನಮಗೆ. 239 ಕೊನೆ ಪುಟಕ್ಕೆ ಬಂದಿದ್ದೀನಿ. ರಥ ಎಳೆಯುವವರ ಬಸ್ಸು ಹೊರಟಾಗ ಬಸ್ಸು ನೀರಲ್ಲಿ ಸಿಕ್ಕಾಕೊಂಡಿತ್ತು ನೋಡಿ. ಅಲ್ಲೆಲ್ಲೋ ಬಸ್ ಸಿಕ್ಕಾಕೊಂಡ್ಬಿಟ್ಟು ಎಲ್ಲರೂ ಸೇರಿ ತಳ್ಳಿ ತಳ್ಳಿ ಅದನ್ನು ತುಂಗಭದ್ರಾ ನದಿ ಒಳಗೆ ಇಳಿಯದ್ದು ಬಸ್ ಸಿಕ್ಕಾಕೊಂಡಿತ್ತು ಈ ಕಡೆ ಬಂತು.
ರಥ ಎಳೆಯುವವರ ಕೈ ಜರಿಯುತ್ತಿವೆ. ಹೊರಟ ರಥ ಒಮ್ಮೆಲೆ ಕೆಸರಿನಲ್ಲಿ ಸಿಕ್ಕಂತೆ ನಿಂತು ಬಿಟ್ಟಿತು. ಎಲ್ಲರೂ ಜೈ ಜೈಕಾರ ಮಾಡಿ ಮತ್ತೆ ಸನ್ನದ್ಧರಾದರು. ಇದರು ಮಳೆ ಮಳೆ ಬೇರೆ, ಇದರ ಜೊತೆಗೆ ರಭಸವಾಗಿ ಮುಖದಲ್ಲಿ ಕಣ್ಣಲ್ಲಿ ಗುಜ್ಜುತ್ತಿದೆ. ಹುಟ್ಟುಗುರುಡರಂತೆ ಜನರು ರಥವನ್ನು ನೇರವಾಗಿ ಜಗ್ಗಿಯೇ ಜಗುತ್ತಿದ್ದಾರೆ. ಪ್ರಾಣಿಗಳಂತೆ ಸರ್ವಶಕ್ತಿಯನ್ನು ಬಿಟ್ಟು ಹೆಣಗುತ್ತಿದ್ದಾರೆ. ಆಮೇಲೆ ಏನಾಯಿತು ಅಂದರೆ ಊಟ ಮಾಡಿದ್ರಲ್ಲ, ಹಿಂದೆ ಮುಂದಿನ ಪ್ಯಾರಾಗ್ ಬನ್ನಿ. ರಥವು ಯಾವಾಗಲೋ ದಾರಿ ಸಾಗದೆ ನಿಂತು ಬಿಟ್ಟಿದೆ. ಒಂದೇ ಸಮನೆ ಎಡೆಬಿಡದೆ ಸುರಿಯುವ ಮಳೆಯಿಂದ ನದಿಯ ಪಾತ್ರವು ತುಂಬಿ ಬಂದಿರಬೇಕು ಅಂತ ಬನ್ನಿ. ಆಮೇಲೆ ಇನ್ನೊಂದು ಗಂಟೆ ಬನ್ನಿ, ಇನ್ನು ಎರಡು ಸಾಲು ಬಿಟ್ಬಿಟ್ಟು ಬೇಗ ಬೇಗ ನಡೆಯಬೇಕೆಂದರೆ ಕಾಲುಗಳು ಜರಿಯುತ್ತಿವೆ. ಬೀದಿಗುಂಟ ಹರಿದ ನೀರು ನದಿಯ ಕಡೆಗೆ ನುಗ್ಗುತ್ತಿದೆ. ಉಂಡಿದ್ದ ಎಲೆಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದು ಬಿಟ್ಟಿವೆ. ದೊಣ್ಣೆಗಳು ದೋಣಿಗಳಂತೆ ತೇಲುತ್ತೆ ನದಿಯ ಕಡೆಗೆ ಸಾಗಿವೆ. ಎಂಜುಲು ಮುಸುರೆಯನ್ನು ತುಳಿಯುತ್ತ ಅವಳು ಮಡಿ ಮಡಿ ಅಂತಿದ್ದವಳು ನದಿ ಕಡೆಗೆ ಓಡ್ತಾಳೆ. ಯಾಕೆಂದರೆ ಮಗಳನ್ನು ಹುಡ್ಕೊಡು. ಅಲ್ಲಿಗೆ ಏನಾಯಿತು ಅಂತ, ಇದು ಏನಂದರೆ ನಾನು ಏನಂತ ವಿಮರ್ಶೆ ಮಾಡಬೇಕು ಅಂತ ಅನ್ನೋದು ಮರ್ತೋದಾಗ ಹೋಯಿತು. ಈ ಪಾಠ ದೀರ್ಘವಾಗದೆ ಇದು ಹೇಳ್ಬೋದು ನೋಡಿಲಿ. ಆಲ್ಬರ್ಟ್ ಕಮು ಮತ್ತು ಕಾಫ್ಕಾ ಇವರ ಹೆಸರು ಮೊದಲಿಗೆ ಬಂದ್ಬಿಡ್ತು. ನವ್ಯದ ನಾಟಕಕಾರರು ಅವರಿಂದ ಪ್ರಭಾವಿತರು. ಟಿ ಎಸ್ ಎಲಿಯಟಿಂದ ಕಾವ್ಯ ಪ್ರಭಾವಿತ, ಕಾವ್ಯ ಗೋಪಾಲಕೃಷ್ಣ ಇದ್ದರು. ಆಲ್ಬರ್ಟ್ ಕಮು ಮತ್ತು ಕಾಫ್ಕಾ ಔಟ್ಸೈಡರ್ ಅನ್ನೋ ಕಾದಂಬರಿ, ವೇಟಿಂಗ್ ಫಾರ್ ಗಾಡ್ ಅನ್ನೋ ನಾಟಕ, ಇದು ಅಸಂಗತ ನಾಟಕಗಳು ಅಂತ ಕನ್ನಡಕ್ಕೆ ಬಂತು. ಅಸಂಗತ ನಾಟಕಗಳು ಅಂತ ಬಂದಾಗ ಔಟ್ಸೈಡರ್ ಕಾದಂಬರಿ ಅದನ್ನು ಯಾರೂ ಗಮನಿಸಲೇ ಇಲ್ಲ. ನಾಟಕಗಳಿಗೆ ಒತ್ತು ಬಿದ್ದುಬಿಡ್ತು. ಚಂದ್ರಶೇಖರ್ ಪಾಟೀಲ್ ಬರೆದಿದ್ದು, ಚಂದ್ರಕಾಂತ ಕುಸುನೂರು ಬರೆದಿದ್ದು, ಆಮೇಲೆ ಚಂದ್ರಶೇಖರ್ ಕಂಬಾರನ ಅಷ್ಟು ಪರಿಗಣಿಸೋಕ್ಕಾಗಲ್ಲ, ಯಾಕೆಂತಂದರೆ ಅವರು ಜಾನಪದ ದಾಟಿಗೆ ಹೋಗ್ಬಿಡ್ತಾರೆ. ಮತ್ತು ಚಂದ್ರ 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 ಅಂತ ಶುರುವಾಗೋ ಮೂರು ಜನ ಅಂತ ನಾವು ಎಮ್ ಎ ಓದುವಾಗ ಹೇಗೆ ನೆನಪಿಟ್ಕೊಳ್ಳೋದು ನಮ್ಗೆ ಯಾರು ಅಂತಲೇ ಗೊತ್ತಿಲ್ವಲ್ಲ, ಹೇಗೆ ನೆನಪಿಟ್ಟು ಚಂದ್ರ 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 ಅಂತ ಶುರುವಾಗುತ್ತೆ. ಆಮೇಲೆ ಲಂಕೇಶ್ವರ ಕಾದಂಬರಿ ಓದಿದ್ರೆ ಬಿರುಕು ಬಿರುಕುಗಳು, ಮತ್ತು ಸ್ವಲ್ಪ ಮಟ್ಟಿಗೆ ಅವರಾಗ ಅಕ್ಕ ಕಾದಂಬರಿ ದೇವಿರಿ ಅಂತ ಸಿನಿಮಾ ಆಯಿತು. ಎಲ್ಲ ಕಡೆ ಅಸಂಗತತೆ ಅಸಂಗತತೆ, ವಿಕ್ಷಿಪ್ತ ಶಾಂತಿನಾಥ್ ದೇಸಾಯಿ, ಬೀಜ ಯಶವಂತ ಚಿತ್ತಾಲರದು, ಆಮೇಲೆ ಶಿಕಾರಿ ಚಿತ್ತಾಲರದು, ಎಲ್ಲ ಅಸಂಗತ. ಪ್ರಾರಂಭದಲ್ಲಿ ನಾಟಕ 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 ಅಂದ್ಬಿಟ್ಟು ಕತೆಗಳಿವೇನದನ್ನೇ ಮರೆತು ಹೋಗ್ಬಿಡೋ ಅಷ್ಟು. ಆ ಗುಂಪಿನಲ್ಲಿ ಬರೆಯಬೇಕು ಅನ್ನುವ ಒಂದು ಪ್ರಯತ್ನ ಇಲ್ಲಿದೆ ತಬ್ಬಲಿಗಳಲ್ಲಿ. ಆ ಗುಂಪಿನಲ್ಲಿ ದಾಖಲಾಗಬೇಕು ಅನ್ನೋ ಪ್ರಯತ್ನ, ಗುಂಪುಗಾರಿಕೆಯಿಂದಲೋ ಅಥವಾ ಗುಣಮಟ್ಟದಿಂದಲೋ ಅವರೆಲ್ಲ ಪ್ರಸಿದ್ಧರಾದಷ್ಟು ಪಾಪ ಇವರು ಪ್ರಸಿದ್ಧರಾಗಲಿಲ್ಲ. ಯಾಕೆಂದರೆ ಛಾಪ್ ಮೂಡಿಸ್ತಿಲ್ಲ, ಕತೆಗಾರರಾಗಿ ಪ್ರಸಿದ್ಧರಾಗಲಿಲ್ಲ. ಎ ಕೆ ರಾಮಾನುಜಂ ಪ್ರಸಿದ್ಧರಾಗಿದ್ದು ಕವಿತೆಗಳಿಗೆ, ಕತೆಗಳಿಗಲ್ಲ. ಅದನ್ನು ನೆನಪಿರಲಿ. ಅಂಗುಲ ಹುಳುವಿನ ಪರಕಾಯ ಪ್ರವೇಶದಂತೆ ಅವ್ರು ಕತೆಗಳು ನಿಲ್ಲೋದಿಲ್ಲ. ಹಾಗೆಯೇ ಈ ರಾಘವೇಂದ್ರ ಕಾಸಿನಿ ಸಹ ಇದ್ದಾರಲ್ಲ, ಇವರ ತಬ್ಬಲಿಗಳು ಕಥೆಯನ್ನು ಅಸಂಗತ ಕತೆಗಳ ಗುಂಪಿಗೆ ಸೇರಿಸಬಹುದು. ಇದಿಷ್ಟು ವಿಮರ್ಶೆಯನ್ನು ನಾವು ಮಾಡಬಹುದು ಇಲ್ಲಿ. ಮತ್ತಿಲ್ಲಿ ಅಸಂಗತ ಅಂತಂದರೆ ಏನು ಅಂದರೆ ಎಲ್ಲೂ ಏನು ಸಂಬಂಧನೇ ಕಂಡುಬರೋದಿಲ್ಲ, ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ತನ್ನ ಪಾಡತ್ತೋ ಒಂದೊಂದು ಬಿಡಿ 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 ಬಿಡಿಯಾಗಿರ್ತವೆ. ಯಾಕಾಗತ್ತೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಅದು ಇಲ್ಲಿದೆ. ಹೇಗೆ ಅಂದರೆ ತಂದೆ ತಾಯಿ ಮಗ ಮಗಳು, ಸೊಸೆ ಇಲ್ಲ ಸತ್ತೋಗಿದ್ದಾಳೆ, ಅವಳು ಛಾಯೆ ಇದೆ ನೆರಳಿದೆ, ಅವಳು ಸತ್ತೋಗಿರೋದ್ರ ನೆರಳಿದೆ. ಹೇಗೆ ಅಲ್ಲಿ ಅಲ್ಲಿ ಹೋಗಿ ಭಕ್ತಿ ಅನ್ನೋದಿದೆ ಇಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಅನುಗ್ರಹ ಪಡಬೇಕಂತ. ಅವ್ರಿಗೆ ಎಲ್ಲೂ ಭಕ್ತಿ ಕಂಡು ಬರೋದೇ ಇಲ್ಲ. ಹೋಗಲಿ ಅವ್ರು ಯಾರು ಬಾಯಲ್ಲಾರು ಬೇಡಿಕೆ ಬಂತ ಹಾಗನ್ಕೊಂಡು ಹೊರಟಿದಾರಂತೆ ಅಷ್ಟೆ. ಹೊರಡುವಾಗಲೇ ಅಡ್ಡಿ, ಬಸ್ಸು ನೀರಲ್ಲಿ ಸಿಕ್ಕಾಕೊಂಡು. ಕೊನೆಗೆ ಎಷ್ಟು ದೊಡ್ಡ ಅಡ್ಡಿ ಅಂದರೆ ರಥನೇ ಸಿಕ್ಕಾಕೊಂಡ್ಬಿಡ್ತು ನೀರಲ್ಲಿ. ಅಂದರೆ ಬದುಕಿನಲ್ಲಿ ಯಾವುದೂ ಸುಲಲಿತವಾಗಿ ಸಾಗುವುದಿಲ್ಲ ಅಂಥೇಳಿ ಮನಸ್ಸು ಮಾಡಿದರೆ. ಅದು ದಲಿತ ಬಂಡಾಯಕ್ಕೆ ಹೋಗ್ಬೇಕು ನಾವು ಮನಸ್ಸು ಮಾಡು ಒಟ್ಟಾಗಿರೋದನ್ನು. ಸತ್ಯಾನಂದ ಪಾತ್ರ ಒಟ್ಟು ಆವತ್ತೇನ ಹೇಳಿದೆ ಅಂಥವ್ರು ಬರಬೇಕಾಗ್ತದೆ, ಇವ್ರು ಬರಬೇಕು, ಪೂರ್ಣಚಂದ್ರ ತೇಜಸ್ವಿ ಅಂಥವ್ರು ಬರಬೇಕು ಅಂತ ತುಂಬಿದ ಮನಸ್ಸಿನ ವ್ಯಕ್ತಿತ್ವಗಳು ಬಂದರೆ ತುಂಬಿದ ಸಾಹಿತ್ಯ ಸೃಷ್ಟಿಯಾಗುತ್ತೆ. ಇಲ್ಲ ಅಂತಂದರೆ ಇವರು ಬೇರೆ ಪ್ರಭಾವಕ್ಕೆ ಒಳಗಾಗಿದ್ದಾರೆ ವೈಯಕ್ತಿಕ ಜೀವನದಲ್ಲಿ, ಅವ್ರಿಗೆ ಹೇಗಿದ್ದರು ಏನು ಕತ್ತೀವಿ ಅದು ನಮ್ಗೆ ಬೇಡ. ಆ ಪ್ರಭಾವಕ್ಕೆ ಒಳಗಾದಾಗ ಅವರು ಅಂತಹದನ್ನೇ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ನವ್ಯದ ಕತೆಗಳ ಲಿಸ್ಟಲ್ಲೇ ಬರ್ತಾ ಇದೆ. ಪೂರ್ಣಚಂದ್ರ ತೇಜಸ್ವಿ ಆದಮೇಲೆ ಇವರು ಜಿ ಎಚ್ ನಾಯಕ್ ವಿಮರ್ಶೆಯನ್ನು ಸ್ವಲ್ಪ ಬೇರೆ ಬರೆದಿದ್ದಾರೆ, ಅದನ್ನು ನಾನು ಗಮನಿಸ್ತಿಲ್ಲ. ಉದುಕು ನವ್ಯ ಅಂದ್ಬಿಟ್ಟೆ, ಅದೊಂದು ತಪ್ಪಾಗಿದೆ ನನ್ನ ಕಡೆಯಿಂದ, ಅದನ್ನು ಬಂದಾಗ ಸರಿ ಮಾಡ್ಕೊಳ್ತೀನಿ. ಇದ್ರ ಬಗ್ಗೆ ನಾನು ಹೇಳಬೇಕು ಅಂತ ಇದ್ದಿದ್ದು ವಿಮರ್ಶೆ ಇಷ್ಟು ಇಷ್ಟು ವಿಮರ್ಶೆಯನ್ನು ಮಾಡಿದ್ರೆ ಈ ಕಥೆಯ ಯೋಗ್ಯತೆಗೆ ಅಷ್ಟು ಸಾಕು ಅಂತ ಹೇಳೋದು. ನವ್ಯದ ಕತೆ ನವ್ಯದ ಕತೆಗಳಷ್ಟು ಮುಖ್ಯವಲ್ಲದ ಕತೆ ಅಷ್ಟು ಹೇಳೋದು ಸಾಕು.